ತಮಗೆಲ್ಲರೂ ಕೂಡ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚೀನಾದವರು ಪದೇ ಪದೇ ಬಾರ್ಡರ್ನಲ್ಲಿ ಖ್ಯಾತೆಯನ್ನು ತೆಗಿತಾ ಇದ್ದಾರೆ, ಪಾಕಿಸ್ತಾನದ ಜೇಬನ್ನು ಚೀನಾದವರು ತುಂಬುತ್ತಾ ಇದ್ದಾರೆ. ಚೀನಾ ಒಟ್ಟಾರೆ ಆಗಿ ರಾಜತಾಂತ್ರಿಕವಾಗಿ ಆರ್ಥಿಕವಾಗಿ ಭಾರತದ ಮೇಲೆ ಆಕ್ರಮಣಗಳನ್ನು ಮಾಡ್ತಾ ಇದೆ. ಈ ಆಕ್ರಮಣಗಳನ್ನ ಯಾವ ರೀತಿಯಾಗಿ ನಾವು ತಡಿಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಆಕ್ರಮಣಗಳನ್ನು ಅವರು ಮಾಡ್ತಾ ಇದ್ದಾರೆ. ನಾವಿವತ್ತು ಸಂಕಲ್ಪವನ್ನು ಮಾಡಬೇಕಾಗಿದೆ, ನಾವೆಲ್ಲರೂ ಕೂಡ ಸ್ವದೇಶಿ ಆಗ್ತೇವೆ, ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬದುಕಬೇಕು ಅನ್ನುವಂಥ ಸಂಕಲ್ಪವನ್ನು ನಾವಿವತ್ತು ಮಾಡಬೇಕಾಗಿದೆ. ಈ ಕುರಿತಾಗಿ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೆ, ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಲಿಕ್ಕೆ ಖ್ಯಾತ ಅರ್ಥಶಾಸ್ತ್ರಜ್ಞರು, ಅದರ ಜೊತೆಯಲ್ಲೇ ಸ್ವದೇಶಿ ಜಾಗರಣ ಮಂಚ್ನ ಅಖಿಲ ಭಾರತೀಯ ಸಹ ಸಂಯೋಜಕರು ಆಗಿರ್ತಕ್ಕಂಥ ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿಯವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಯವರು ಇವತ್ತು ಸ್ಪಂದನ ವಾಹಿನಿಯ ಮುಖಾಂತರವಾಗಿ ಈ ಭಾಗದ ಜನತೆಗೆ ಯಾವ ರೀತಿಯಾಗಿ ಚೀನಾ ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದದ್ದು, ಯಾವ ರೀತಿಯಾಗಿರ್ತಕ್ಕಂಥ ಆಕ್ರಮಣ, ಇವೆಲ್ಲ ವಿಚಾರಗಳ ಕುರಿತಾಗಿ ಕೂಡ ನಮ್ಮೊತ್ತಿಗೆ ವಿವರಣೆಯನ್ನು ನೀಡ್ತಾರೆ. ಸರ್, ಇವತ್ತು ಈ ಭಾಗದ ಜನತೆ ಅಥವಾ ಜನತೆ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ನಾವು ಚೀನಾದ ಪ್ರಾಡಕ್ಟ್ಗಳನ್ನು ನಾವು ಬೈ ಮಾಡ್ತಾ ಇದ್ದೇವೆ, ಆದರೆ ಚೀನಾ ಮಾತ್ರ ನಮ್ಮ ಮೇಲೆ ದಾಳಿಯನ್ನೇ ಮಾಡ್ತಾ ಇದೆ. ಇವತ್ತು ಚೀನಾಕ್ಕೆ ಬಿಗ್ಗೆಸ್ಟ್ ಮಾರ್ಕೆಟ್ ಅಂತ ಹೇಳಿದ್ರೆ ಭಾರತ, ಆದರೆ ಭಾರತದ ಯಾವುದೇ ಒಂದು ವಿಚಾರಕ್ಕೂ ಕೂಡ ಅವರು ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮಗೆ ದೊಡ್ಡ ವೈರಿ ಯಾವುದು ಅಂತ ಕೇಳಿದರೆ ಇವತ್ತು ಪಾಕಿಸ್ತಾನವನ್ನು ಯಾರೂ ಕೂಡ ಕೇರ್ ಮಾಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಆದರೆ ಚೀನಾ ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಒಂದು ಅಡ್ಡಗಾಲಾಗಿ ನಿಂತಿದೆ ಅಂತ ಹೇಳಿ. ಚೀನಾ ಭಾರತದ ಮೇಲೆ ಎರಡು ರೀತಿಯ ಆಕ್ರಮಣವನ್ನು ಮಾಡ್ತಾ ಬಂದಿದೆ. ಒಂದು ಸೈನಿಕ ಆಕ್ರಮಣ ಅಥವಾ ರಾಜತಾಂತ್ರಿಕ ಆಕ್ರಮಣ, ಎರಡನೇದು ಆರ್ಥಿಕ ಆಕ್ರಮಣ. ಇವೆರಡರಲ್ಲಿ ಈ ರಾಜಕೀಯ ಆಕ್ರಮಣ ಅಥವಾ ಸೈನಿಕ ಆಕ್ರಮಣ ಅನ್ನೋದು ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ. ಮೀಡಿಯಾದವರು ಎಲ್ಲ ಕಡೆಗೂ ಅವರು ಡೋಕ್ಲಾಮ್ನಲ್ಲಿ ಚೀನಿ ಸೈನಿಕರು ನಮ್ಮ ಗಡಿಗೆ ನುಗ್ಗಿದ್ದಾರೆ, ನಮ್ಮ ಸೈನಿಕರು ಅವರನ್ನು ತಡೆದಿದ್ದಾರೆ, ಇದೆಲ್ಲವೂ ಕೂಡ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಮಾಧ್ಯಮಗಳ ಮೂಲಕ. ಆದರೆ ಈ ಆರ್ಥಿಕ ಆಕ್ರಮಣ ಅಂತನ್ನೋದು ಇದು ನಿಧಾನ ವಿಷ, ಇದು ಗೊತ್ತಾಗೋದಿಲ್ಲ. ನಾವು ಮೊದಲು ಎಂಜಾಯ್ ಮಾಡ್ತಾನೇ ಇರ್ತೀವಿ, ಅದು ನಮಗೆ ಗೊತ್ತಾಗೋ ಹೊತ್ತಿಗೆ ನಮ್ಮ ಹತೋಟಿ ಮೀರಿ ಹೋಗ್ಬಿಟ್ಟಿರುತ್ತೆ. ಸಲ ಒಂದು ರೀತಿಯಾಗಿ ಈಗಿನ ಪರಿಸ್ಥಿತಿ, ಈಗಿನ ಕಾಲಘಟ್ಟವನ್ನು ನೋಡಿದರೆ ಅಥವಾ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ, ಈಗಾಗಲೇ ಎಲ್ಲೋ ಒಂದು ಕಡೆ ನಾವು ಮಿತಿ ಮೀರ್ತಾ ಇದ್ದೇವೇನೋ ಅನ್ನುವಂಥ ವಿಚಾರ ನಮಗೆ ಗೊತ್ತಿಲ್ಲದೆ ನಮ್ಮ ಮನೆಯ ಶೇಕಡ 80% ನಾವು ಚೀನಾ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ನಾವು ಜಾಗೃತರಾಗದೇ ಇದ್ದರೆ ಮುಂದೆ ನಾವು ಇದಕ್ಕೆಲ್ಲದಕ್ಕೂ ಕೂಡ ಪರಿತಪಿಸುವಂಥ ಕಾಲ ಬರ್ತದೆ. ಆರ್ಥಿಕ ಆಕ್ರಮಣ ಮಾಡೋದ್ರಿಂದ ಭಾರತ ಆರ್ಥಿಕವಾಗಿ ದುರ್ಬಲವಾಗುತ್ತೆ. ಆರ್ಥಿಕವಾಗಿ ದುರ್ಬಲವಾದ ದೇಶವನ್ನು ಸೈನಿಕ ಆಕ್ರಮಣದ ಮೂಲಕ ಯಾವಾಗ ಬೇಕಾದ್ರೂ ನುಂಗ್ಬಿಡ್ಬೋದು ಚೈನಾ. ಅದು ಚೈನಾ ವ್ಯಾಪಾರವನ್ನು ತನ್ನ ರಾಜಕೀಯ ಹಿತಾಸಕ್ತಿಗೆ ಒಂದು ಇನ್ಸ್ಟ್ರೂಮೆಂಟಾಗಿ ಬಳಸ್ತಾ ಇದೆ. ಬೇರೆ ದೇಶಗಳ ಜೊತೆ ವ್ಯಾಪಾರಕ್ಕೂ ಚೈನಾ ಜೊತೆ ವ್ಯಾಪಾರಕ್ಕೂ ಒಂದು ಪ್ರಮುಖವಾದ ವ್ಯತ್ಯಾಸ ಅಂದರೆ, ಈ ನಾವು ಸೌತ್ ಕೊರಿಯಾ ಜೊತೆಗೆ ಕೂಡ ನಾವು ವ್ಯಾಪಾರ ಮಾಡ್ತೀವಿ, ಆದರೆ ನಮಗೇನು ಶತ್ರುತ್ವ ಅಲ್ಲ ಸೌತ್ ಕೊರಿಯಾದ. ಸೌತ್ ಕೊರಿಯಾಕ್ಕೂ ಕೂಡ ನಮ್ಮ ಮೇಲೇನು ಶತ್ರುತ್ವ ಇಲ್ಲ. ಆದರೆ ಚೈನಾದು ಕಥೆನೇ ಬೇರೆ. ಚೈನಾ 1949 ಕಮ್ಯುನಿಸ್ಟ್ ಸರ್ಕಾರವಾಗಿ ಅದು ಹೊರಹೊಮ್ಮಿದ ಫ್ರಮ್ ಡೇ ಒನ್ ಅದು ಭಾರತದ ಮೇಲೆ ದ್ವೇಷವನ್ನೇ ಸಾಧಿಸ್ತಾ ಬಂದಿದೆ. ಈ ಆರ್ಥಿಕ ಆಕ್ರಮಣವನ್ನು ತನ್ನ ರಾಜಕೀಯ ಆಕ್ರಮಣ ಅಥವಾ ಈ ಹುನ್ನಾರಕ್ಕೆ ಇದನ್ನು ಒಂದು ಉಪಕರಣವಾಗಿ ಅದು ಬಳಸ್ಕೋತಾ ಇದೆ. ಇದನ್ನು ನಾವೆಲ್ಲರೂ ಕೂಡ ಎಚ್ಚರದಿಂದ ಗಮನಿಸಿ. ಡೊಕ್ಲಾಮದಲ್ಲಿ ಅವರು ಪದೇ ಪದೇ ತಮ್ಮ ಕಾಳಾಳುಗಳನ್ನು ಬಿಡ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆ ಅದನ್ನ ಆಕ್ರಮಿಸಿದ್ರೆ ಇಡೀ ಭಾರತದ 7 ಸಿಸ್ಟರ್ಸ್ಗಳನ್ನು ಕೂಡ ತಾನು ಆಕ್ರಮಿಸಬಹುದು ಅನ್ನುವಂಥ ವಿಚಾರವೋ, ಅಥವಾ ಭಾರತವಂದ ಒಂದು ರೀತಿಯಾಗಿ ನಮ್ದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕೋಲು ಕೊಟ್ಟು ಪೆಟ್ಟು ತಿನ್ನುವ ಪರಿಸ್ಥಿತಿ, ನಾವೇ ಅವರಿಗೆ ಜೇಬು ತುಂಬುತ್ತಾ ಇದ್ದೇವೆ, ಅವರು ನಮಗೆ ಹೊಡಿತಾ ಇದ್ದಾರೆ, ಇದನ್ನು ನಾವು ಸಹಿಸಿಕೊಂಡಿದ್ದೇವೆ ಅಂತ. ಸರ್, ಆ ಡೊಕ್ಲೋಮಿನ ಕುರಿತಾಗಿ ಕೂಡ ತಾವು ಚೂರು ವಿವರಣೆ ನೀಡಿದರೆ ಅದಾದ ನಂತರ ಈ ಪ್ರಾಡಕ್ಟ್ಗಳ ಬಗ್ಗೆ ಜನರಿಗೆ ಹೆಚ್ಚಾಗಿ ಮನ ಮುಟ್ಟಬಹುದೇನೋ ಅಂತ. ಇದುವರೆಗೆ ಲಡಾಖ್ನಲ್ಲಿ ಅಥವಾ ಅರುಣಾಚಲ ಪ್ರದೇಶದಲ್ಲಿ ಚೈನಾದವರು ತರಲೆ ಮಾಡ್ತಾಯಿದ್ರು. ಈಗ ಮೋದಿ ಯಾವಾಗ ಅಮೆರಿಕಕ್ಕೆ ಹೋಗಿ ಅಮೆರಿಕದ ಸ್ನೇಹವನ್ನು ಪಡೆಯೋದಕ್ಕೆ ಹೋದರೋ, ಆವಾಗ ಚೈನಾ ಹೊಸ ಒಂದು ಫ್ರಂಟನ್ನು ಓಪನ್ ಮಾಡಿದೆ. ಈ ಡೋಕ್ಲಾಮ್ ಅನ್ನೋ ಪ್ರದೇಶ ಏನಿದೆ ಅದು ಭೂತಾನ, ಭಾರತ ಮತ್ತು ಚೈನಾ ಮೂರೂ ದೇಶದ ಗಡಿಗಳು ಸಂಧಿಸ್ತಕ್ಕಂಥ ಜಾಗ. ಹಾಗಾಗಿ ಈಗ ಅವರು ಡೋಕ್ಲಾಮ್ನಲ್ಲಿ ಗಡಿಯ ಒಳಗಡೆ ನುಗ್ಗು ಬಂದು ನಾವಿಲ್ಲಿ ದೊಡ್ಡ ಪ್ರಮಾಣದ ರಸ್ತೆಯನ್ನು ಕಟ್ಟೋದಕ್ಕೆ ಅವರು ಯಂತ್ರೋಪಕರಣಗಳನ್ನೆಲ್ಲ ತಂದ್ಕೊಳ್ಳೋಕ್ಕೆ ಶುರು ಮಾಡಿದರು. ಆವಾಗ ಭಾರತದ ಸೈನಿಕರು ಅಲ್ಲಿಗೆ ನುಗ್ಗಿ, ನೀವು ಇದು ವಿವಾದಿತ ಪ್ರದೇಶ, ಇಲ್ಲಿ ನಾವು ಬರೋ ಹಾಗಿಲ್ಲ, ನೀವು ಇಲ್ಲಿ ಬರೋ ಹಾಗಿಲ್ಲ, ನೀವು ಹಿಂದಕ್ಕೆ ಹೋಗಿ ಅಂತ ಹೇಳಿ ಅವರು ಹೇಳಿದರು. ಇದು ಭೂತಾನ ಮತ್ತು ಚೈನಾದ ಗಡಿ, ಆದರೆ ನೀವು ಯಾತಕ್ಕೆ ಇದರಲ್ಲಿ ಮೂಗು ತೋರಿಸ್ತೀರಿ ಅಂತ ಭಾರತಕ್ಕೆ ಹೇಳಿದರು.
ಆದರೆ ಭೂತಾನ ಮತ್ತು ಭಾರತಕ್ಕೂ ಕೂಡ ಒಂದು ಒಪ್ಪಂದ ಇದೆ ಏನಪ್ಪ ಅಂದರೆ, ಭೂತಾನ ಸಣ್ಣ ದೇಶ, ಅದರ ಗಡಿಯ ಮೇಲೆ ಯಾರಾದರೂ ಆಕ್ರಮಣ ಮಾಡಿದರೆ ಭಾರತ ಅದಕ್ಕೆ ಸೈನಿಕ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ಒಪ್ಪಂದದಿಂದ, ಆ ಜವಾಬ್ದಾರಿಯಿಂದ ಭಾರತ ಅಲ್ಲಿಗೆ ಹೋಗಿದೆ. ಚೈನಾದ ಹುನ್ನಾರ ಏನಪ್ಪ ಅಂತಂದರೆ, ಭಾರತದ ಮೇಯ್ನ್ ಲ್ಯಾಂಡ್ ಏನಿದೆ ಅದಕ್ಕೂ ಈ ನಾರ್ತ್ ಈಸ್ಟರ್ನ್ ಸೆವೆನ್ ಸಿಸ್ಟರ್ಸ್ ಏನಿದೆ, ಅಸ್ಸಾಮು, ಮಣಿಪುರ, ತ್ರಿಪುರ, ಅವೆಲ್ಲ ಅದಕ್ಕೆ ಲಿಂಕ್ ಮಾಡೋದು ಒಂದು ಸಣ್ಣ ಭೂಭಾಗ ಅಷ್ಟೇ, 60 ಕಿಲೋಮೀಟರ್ ಅಗಲ, 200 ಕಿಲೋಮೀಟರ್ ಉದ್ದ ಅಂತ ಒಂದು ಸಣ್ಣ ಭೂ, ಇದಕ್ಕೆ ಚಿಕನ್ ಎಕ್ ಅಂತಾರೆ, ಅಥವಾ ಇಲ್ಲದೆ ಹೋದರೆ ಸಿಲಿಗುರಿ ಪಾಸ್ ಅಂತ ಹೇಳಿ ಕರೀತಾರೆ. ಈ ಡೊಕ್ಲಾಮ್ಗೆ ಈ ಸಿಲಿಗುರಿ ಪಾಸ್ ಬಹಳ ಹತ್ತಿರದಲ್ಲಿದೆ. ಅವರು ಡೊಕ್ಲಾಮನ್ನು ಆಕ್ರಮಣ ಮಾಡ್ಕೊಂಡ್ಬಿಡ್ತು ಅಂತಂದರೆ ಬಹಳ ಸುಲಭವಾಗಿ ಈ ಸಿಲಿಗುರಿ ಪಾಸನ್ನು ಆಕ್ರಮಣ ಮಾಡ್ಬೋದು. ಸಿಲಿಗುರಿ ಪಾಸನ್ನು ಚೈನಾದವ್ರು ಆಕ್ರಮಣ ಮಾಡಿಬಿಟ್ರೆ ಇಡೀ ನಾರ್ತ್ ಈಸ್ಟರ್ನ್ ಇಂಡಿಯಾ ನಮ್ಮ ಹತೋಟಿ ತಪ್ಪು ಹೋಗ್ಬಿಡುತ್ತೆ. ನಮಗೆ ಲಿಂಕೇ ಇರೋದಿಲ್ಲ, ಅಲ್ಲಿರ್ತಕ್ಕಂಥ ಸೈನಿಕ ನೆಲೆಗಳಿಗೆ ನಾವು ಸಪ್ಲೈ ಕೊಡೋದಕ್ಕಾಗೋದಿಲ್ಲ, ಅಲ್ಲಿರ್ತಕ್ಕಂಥ ಜನಗಳಿಗೆ ನಾವು ಯಾವುದೇ ರೀತಿಯ ಸಹಾಯ ಮಾಡೋದಕ್ಕಾಗೋದಿಲ್ಲ. ಆವಾಗ ಚೈನಾಕ್ಕೆ ಆ ಇಡೀ ನಾರ್ತ್ ಈಸ್ಟರ್ನ್ ಪೋರ್ಷನ್ನ ನುಂಗು ಹಾಕೋದಕ್ಕೆ ಅವರಿಗೆ ಬಹಳ ಸುಲಭ ಆಗುತ್ತೆ. ಹಾಗಾಗಿ ಚೈನಾದವರು ಈ ಹುನ್ನಾರ ಮಾಡಿಕೊಂಡು ಆ ಡೊಕ್ಲಾಮ್ನಲ್ಲಿ ಈಗ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಚೈನಾದ ಈ ಹುನ್ನಾರ ಭಾರತಕ್ಕೆ ಗೊತ್ತಿರೋದ್ರಿಂದ ಭಾರತವೂ ಕೂಡ ನೀವು ಏನೇ ಆಗಲಿ ನಾವು ಹಿಂಸರಿಯೋದಿಲ್ಲ, ನೀವು ಹಿಂಸರಿಬೇಕು ಆಮೇಲೆ ನಾವು ಹಿಂಸರಿಯೋದು ಅಂತ ಈಗ ಭಾರತ ಸರ್ಕಾರ ಈ ಮತನ ಮತ್ತೊಮ್ಮೆ ಸ್ಪಷ್ಟವಾಗಿ ತಾನು ತಮ್ಮ ಹತ್ರ ಯಾಕೆ ಕೇಳಿದೆ ಅಂತ ಹೇಳಿದರೆ, ಇವತ್ತಿನ ಜನತೆಗೆ ಹೆಚ್ಚಿನವರು ಅದೇ ಮನೋಭಾವನೆಯಲ್ಲಿದೆ, ಚೈನಾ ನಮ್ಗೇನು ಮಾಡ್ತಾ ಇದೆ, ಚೈನಾ ನಾವು ಬಾಯಿ ಬಾಯಿ ಇದ್ದ ಹಾಗೆ, ಚೈನಾ ಪ್ರಾಡಕ್ಟನ್ನು ತೆಗೆದುಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ. ಈ ಯಾಕೆ ಚೈನಾದವರು ಡೊಕ್ಲಾಮ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಇದು ಈ ಒಂದು ವಿಚಾರಗಳನ್ನು ತಿಳಿಸಿದಾಗ ಜನರ ಮನಕ್ಕೆ ಹೆಚ್ಚು ಮುಟ್ತದೇನೋ ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲೇ ಸರ್, ಇದೀಗ ಯಾಕೋ ಸರ್ಕಾರಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ತಮ್ಗನ್ಸೋದಿಲ್ವಾ? ಅಥವಾ ಈ ಒಂದು ಇಂಪೋರ್ಟ್ಗಳನ್ನು ನಾವು ಮಾಡ್ಕೊಳ್ಳುವುದನ್ನು ಕಡಿವಾಣ ಹಾಕಲಿಕ್ಕೆ ಸರ್ಕಾರವೇ ಮುಂದಾಗಬಹುದು ಅಂತ ತಮ್ಗನ್ಸೋದಿಲ್ವಾ? ಸರ್ಕಾರಗಳಿಗೆ ಏನಾಗುತ್ತೆ, ಒಂದು ಅವರು ಬೇರೆ ಬೇರೆ ಒಪ್ಪಂದಗಳಿಗೆ ಸಹಿ ಹಾಕಿರ್ತಾರೆ. ಈಗ ನಾವು WTO ಸದಸ್ಯ ರಾಷ್ಟ್ರ, ಚೈನಾ ಕೂಡ WTO ಸದಸ್ಯ ರಾಷ್ಟ್ರ, ಹಾಗಾಗಿ ಚೈನಾದಿಂದ ಬರ್ತಕ್ಕಂಥ ಮಾಲನ್ನು ಏಕಾಏಕಿ ನಾವು ಬಂದ್ ಮಾಡೋಕ್ಕಾಗೋದಿಲ್ಲ. ನಾವು ಅವ್ರಿಗೆ ಆ್ಯಂಟಿ ಡಂಪಿಂಗ್ ಡ್ಯೂಟಿಗೆ ಹಾಕಬೇಕಾದ್ರೆ ಅವರು ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ದರದಲ್ಲಿ ನಮ್ಮಲ್ಲಿ ಮಾರ್ತಾ ಇದ್ದಾರೆ ಅಂತ ಅನ್ನೋದನ್ನು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅವ್ರಿಗೆ ಪ್ರೂವ್ ಮಾಡಬೇಕು. ಅನಂತರ ನಮ್ಮ ಇಂಡಸ್ಟ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಹೇಳಬೇಕು, ಅದನ್ನು WTOಗೆ ತಗೊಂಡು ಹೋಗಬೇಕು. ಇದೆಲ್ಲ ಆಗೋ ತನಕ ಸುಮಾರು 6 ತಿಂಗಳಿಂದ 1 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಪೂರಾ ಚೈನಾದವರು ನುಗ್ಗಿಸ್ಬಿಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಚೈನಾದವರಿಗೆ ಕೂಡ ಇಡೀ ಏಷ್ಯಾದಲ್ಲಿ ನಾವೇ ಒಂದು ಕಾರ್ಯಭಾರವನ್ನು ಮಾಡಬೇಕು. ಇಡೀ ಏಷ್ಯಾದಲ್ಲಿ ಚೈನಾಕ್ಕೆ ಸರಿಸಮಾನವಾಗಿ ನಿಲ್ಲಬಲ್ಲ ದೇಶ ಅಂದರೆ ಭಾರತ ಮಾತ್ರ ಅಂತ ಅನ್ನೋದು ಚೈನಾಕ್ಕೆ ಗೊತ್ತು. ಈಗ ಅಮೆರಿಕಾ ಕೂಡ ಅಂತಾರಾಷ್ಟ್ರೀಯವಾಗಿ ಕೆಳಗಡೆ ಬಿದ್ದಿರೋದ್ರಿಂದ ಇಡೀ ವಿಶ್ವಕ್ಕೆ ಹಿರಿಯಣ್ಣ ಆಗಬೇಕು ಅಂತನ್ನೋದು ಅಂತ ಚೈನಾ ಹೊರಟಿದೆ. ಅದಕ್ಕೆ ಸವಾಲು ಹಾಕೋ ದೇಶ ಅಂತಂದ್ರೆ ಭಾರತ ಮಾತ್ರ, ಅದು ಚೈನಾಕ್ಕೆ ಗೊತ್ತು. ಆದ್ದರಿಂದ ಭಾರತವನ್ನು ಏನಾದರೂ ಮಾಡಿ ರಾಜಕೀಯವಾಗಿ ಬಗ್ಗುಬಡಿಬೇಕು. ಅದಕ್ಕೆ ಸಹಾಯ ಮಾಡೋದು ಅಂದರೆ ಈ ಆರ್ಥಿಕ ಆಕ್ರಮಣ, ಆರ್ಥಿಕವಾಗಿ ನೀವು ಭಾರತವನ್ನು ದುರ್ಬಲ ಮಾಡಿದರೆ ಆವಾಗ ರಾಜಕೀಯವಾಗಿ ಸೈನಿಕವಾಗಿ ಅದನ್ನು ನುಂಗು ಹಾಕೋದು ಬಹಳ ಸುಲಭ ಅಂತ ಚೈನಾದವರಿಗೆ ಗೊತ್ತು. ಹಾಗಾಗಿ ನಾವು ಯಾವತ್ತೂ ಚೈನಾದ ಮೇಲೆ ಆಕ್ರಮಣ ಮಾಡಿಲ್ಲ. ನಮ್ಮ ಇಡೀ ಇತಿಹಾಸದಲ್ಲಿ ಚೈನಾದ ಮೇಲೆ ನಮ್ಮ ಸೈನಿಕರನ್ನು ಕಳಿಸಿಲ್ಲ, ಅವ್ರ ನೆಲವನ್ನು ನಾವೇನು ಹಿಡಿದಿಟ್ಕೊಂಡಿಲ್ಲ, ಅವ್ರ ಮೇಲೆ ಆರ್ಥಿಕ ಆಕ್ರಮಣವನ್ನು ಮಾಡ್ತಿಲ್ಲ, ಅವ್ರಿಗೆ ಏನೂ ಕಾರಣ ಇಲ್ಲ ಭಾರತವನ್ನು ದ್ವೇಷ ಮಾಡೋದಕ್ಕೆ. ಒಂದೇ ಕಾರಣ ಅಂದರೆ ಇದು ನನಗೆ ಸವಾಲಾಗುತ್ತೆ ಮುಂದೆ ಭಾರತ ಅಂತ. ಆದ್ದರಿಂದ ಏನಾದರೂ ಒಂದು ನೆಮ ಇಟ್ಟುಕೊಂಡು ಅವರೇ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ, ಇಲ್ಲದೇ ಇದ್ದರೆ ಪಾಕಿಸ್ತಾನಕ್ಕೆ ಅವರು ಹಣವನ್ನು ಕೊಟ್ಟು ನ್ಯೂಕ್ಲಿಯರ್ ಆರ್ಮ್ಸು ವೆಪನ್ಗಳನ್ನೆಲ್ಲ ಕೊಟ್ಟು ಅವ್ರ ಮೂಲಕ ನಮ್ಮ ಮೇಲೆ ಇವತ್ತು ಆಕ್ರಮಣವನ್ನು ನಿಜಕ್ಕೂ ಯಾವ ಒಂದು ರೀತಿ ಭಾರತದ ಪರಿಸ್ಥಿತಿ ಇವತ್ತು ಯಾವ ರೀತಿ ಇದೆ ಅಂತ ಹೇಳಿದರೆ, ಅತ್ತ ಬಾಂಗ್ಲಾದೇಶದಿಂದ ನುಸುಳುಕೋರರ ಪಟ, ಈಚೆ ಪಾಕಿಸ್ತಾನ ಮತ್ತು ಚೀನಾದಲ್ಲಿ ಗಡಿಗಳ ವಿಚಾರ, ಆದರೆ ಇವುಗಳನ್ನು ಎದೆಒಡ್ಡಿ ಇವತ್ತು ಭಾರತ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದೆ. ಆದರೆ ಒಳಗಿಂದ ಆಗುವಂತಹ ಈ ಒಂದು ಆರ್ಥಿಕವಾಗಿ ದುರ್ಬಲಗೊಳಿಸುವುದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ನಮ್ಮಲ್ಲಿ ಮಾವೋವಾದಿಗಳು ಅಂತ ಏನಿದ್ದಾರೆ, ನಕ್ಸಲ್ಸ್ ಅಂತಾರಲ್ಲ, ಅವರೆಲ್ಲರ CPI ML ಪರಿಟಿಕ್ ಸೇರಿದವರು. ಮಾವೋವಾದಿಗಳು ಅಂದ್ರೆ ಆಗೋದಿಲ್ಲ, ಚೈನಾದವರು ಅವರಿಗೆ ಬರ್ಮಾ ಬಾರ್ಡರ್ಗಳ ಮೂಲಕವಾಗಿ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆ ಹಣವನ್ನು ಕೊಡ್ತಾರೆ. ಹೀಗೆ ನಮ್ಗೆ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ಎರಡೂ ಕಡೆಯಿಂದ ಚೈನಾ ನಮ್ಮ ಮೇಲೆ ಇವತ್ತು ಒಂದು ರೀತಿ ಆಕ್ರಮಣ ಮಾಡ್ತಾ ಇದೆ. ಎಸ್ ಸರ್, ಒಟ್ಟಾರೆಯಾಗಿ ಇವತ್ತು ಇನ್ನೊಂದು ವಿಚಾರವನ್ನು ಗಮನಿಸಬೇಕು ಅಂತ ಹೇಳಿದರೆ, ನಮ್ಮ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳು ಚೈನಾದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದೇ ಹೆಚ್ಚಿದೆ,
ಎಕ್ಸ್ಪೋರ್ಟ್ ಮಾಡೋದು ತುಂಬ ಕಡಿಮೆ ಇದೆ. ಬಹುಶಃ ಈ ಕುರಿತಾಗಿ ಕೂಡ ತಾವು ಒಮ್ಮೆ ತಿಳಿಸಿದರೆ, ಬಹುಶಃ ಈಗಾಗಲೇ ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ತಾವು 2009ರಲ್ಲಿ. ಅದರ ಜೊತೆಯಲ್ಲಿ ಇವತ್ತು ಸ್ವದೇಶಿ ಜಾಗರಣ ಮಂಚಲ್ಲಿ ದೇಶಾದ್ಯಂತ ಈ ರೀತಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇವತ್ತು ಸ್ಪಂದನ ವಾಹಿನಿ ಮುಖಾಂತರ, ಮಾಧ್ಯಮದ ಮುಖಾಂತರವಾಗಿ ಯಾವ ರೀತಿಯಾಗಿ ಇಂಪೋರ್ಟ್ಗಳನ್ನು ಮತ್ತು ಎಕ್ಸ್ಪೋರ್ಟ್ಗಳನ್ನು ಮಾಡ್ತಾ ಇದ್ದೇವೆ, ನಾವು ಎಷ್ಟು ಪರ್ಸೆಂಟೇಜ್ಗಳಲ್ಲಿ ಅಂತ ನಾವು ಸುಮಾರು 1990ರಿಂದ ಭಾರತ ಚೀನಾದ ದ್ವಿಪಕ್ಷೀಯ ವ್ಯಾಪಾರ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಶುರುವಾಯಿತು. ಅಂದರೆ ಒಂದು 25-26 ವರ್ಷ ಆಗಿದೆ ಇವಾಗ. ಇವತ್ತು ಯಾವ ಮಟ್ಟದಲ್ಲಿದೆ ಅಂತಂದರೆ, ಚೈನಾ ಭಾರತದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್. ಒಂದು ವರ್ಷಕ್ಕೆ ನಾವು 2015-16ರಲ್ಲಿ 71 ಶತಕೋಟಿ ಡಾಲರ್ನಷ್ಟು ಒಟ್ಟು ವ್ಯಾಪಾರ ನಮ್ಮದು, ಆಮದು ಮತ್ತು ರಫ್ತು ಎರಡೂ ಸೇರಿ. ಇದರಲ್ಲಿ ಆಮದು 62 ಬಿಲಿಯನ್ ಡಾಲರು, ನಮ್ಮ ರಫ್ತು ಬರೇ 9 ಬಿಲಿಯನ್ ಡಾಲರು. ಇದು ಉದ್ದಕ್ಕೂ ಇದೇ ರೀತಿ ಆಗ್ತಾ ಬಂದಿದೆ. ಹಾಗಾಗಿ ನಮ್ಮ ಟ್ರೇಡ್ ಡೆಫಿಸಿಟ್ ಅಂತ ಏನು ಕರಿತೀವಿ, ವ್ಯಾಪಾರದಲ್ಲಿ ಕೊರತೆ, ನಮಗೆ ವ್ಯಾಪಾರದಲ್ಲಿ ಕೊರತೆ ಇದ್ದರೆ ಅವ್ರದ್ದು ವ್ಯಾಪಾರದಲ್ಲಿ ಸರ್ಪ್ಲಸ್ ಇರುತ್ತೆ, ಹೆಚ್ಚಳ ಇರುತ್ತೆ. ಹಾಗಾಗಿ ನಮ್ಮದು ಏನು, ಈ ಉದಾಹರಣೆಗೆ 2015-16ರಲ್ಲಿ ನಮ್ಮ ವ್ಯಾಪಾರದ ಕೊರತೆ 53 ಶತಕೋಟಿ ಡಾಲರ್, ಅಂದರೆ ರೂಪಾಯಿನಲ್ಲಿ ಹೇಳಬೇಕು ಅಂದರೆ ಸುಮಾರು 344,000 ಕೋಟಿ ರೂಪಾಯಿ. ಇಷ್ಟು ಹಣವನ್ನು ಒಂದು ವರ್ಷದಲ್ಲಿ ನಾವು ಚೈನಾಕ್ಕೆ ವರ್ಗಾವಣೆ ಮಾಡ್ತೀವಿ. ಪ್ರತಿ ವರ್ಷ ಈ ರೀತಿ 600,000 ಕೋಟಿ ರೂಪಾಯಿನಷ್ಟು ಚೈನಾಕ್ಕೆ ವರ್ಗಾವಣೆ ಆಗತ್ತೆ. ಸೊ ಇದರಿಂದ ಚೈನಾ ಬಲಿಷ್ಠವಾಗ್ತಾ ಹೋಗುತ್ತೆ, ಭಾರತ ಆರ್ಥಿಕವಾಗಿ ದುರ್ಬಲವಾಗ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ. ಸೊ ತಾವೇನೀಗ ಜಾಗರಣ ಮಂಚಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರ, ಇದೇ ರೀತಿಯಾಗಿ ಮಾತಾಡುವವರ ಸಂಖ್ಯೆ ಇವತ್ತು ಕಡಿಮೆ ಆಗಿದೆಯೇನೋ? ಯಾಕಂತ ಹೇಳಿದ್ರೆ ಇಲ್ಲಿ ಕೋಮು ವಿಚಾರದಲ್ಲಿ ಅಥವಾ ಭಾರತ ಇಂಟಾಲರೆಂಟ್ ಅಂತ ಹೇಳಲಿಕ್ಕೆ ಅಥವಾ ಈ ಎಲ್ಲ ವಿಚಾರಗಳಲ್ಲಿ ಜನರು ಬೊಬ್ಬಿಡಿದು ಬರ್ತಾರೆ, ಬುದ್ಧಿಜೀವಿಗಳಾಗ್ತಾರೆ. ಆದರೆ ಇವತ್ತು ಈ ಒಂದು ಕಾನ್ಸೆಪ್ಟ್ಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಅಥವಾ ಎಂಟರ್ಪ್ರಿನರ್ಗಳಿಗೆ ಮುಟ್ಟಿಸುವಲ್ಲಿ ಎಲ್ಲೋ ಒಂದು ಕಡೆ ಈ ಭಾಗದ ಬುದ್ಧಿಜೀವಿಗಳು ಅಂತ ಕರೆಸಿಕೊಳ್ಳುವವರು ಕೂಡ ವಿಫಲರಾಗ್ತಾ ಇದ್ದಾರೇನೋ ಅಂತ ಹೇಳಿ. ಸರ್, ಇದ್ರ ಜೊತೆಯಲ್ಲೇ ಇವತ್ತು ಸಾಮಾನ್ಯ ಜನರು ಯಾವ ವಿಧಾನಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು, ಇವತ್ತು ಚೈನಾ ನಮ್ಮ ಆರ್ಗನೈಸ್ಡ್ ಇಂಡಸ್ಟ್ರಿ ಮೇಲೂ ಆಕ್ರಮಣ ಮಾಡ್ತಾ ಇದೆ, ಮತ್ತು ನಮ್ಮ ಮೈಕ್ರೋ ಇಂಡಸ್ಟ್ರೀಸ್ ಅಂದರೆ ಕಿರು ಉದ್ಯಮ ಘಟಕಗಳು, ಒಬ್ಬ ಗ್ಯಾರೇಜ್ ಇಟ್ಕೊಂಡಿರ್ತಾನೆ, ಇನ್ನೊಬ್ಬ ಇನ್ನೇನೋ ತರಕಾರಿ ಮಾರಾಟ ಮಾಡ್ತಾನೆ, ಇನ್ನೊಬ್ಬ ಇನ್ಯಾವುದೋ ಒಂದು ಸಣ್ಣ ವಸ್ತುವನ್ನು ಉತ್ಪಾದನೆ ಮಾಡ್ತಾನೆ, ಈ ಕಿರು ಉದ್ಯಮಗಳು ಅಂತ ಏನು ಕರಿತೀವಿ, ಇವುಗಳ ಮೇಲೂ ಆಕ್ರಮಣವನ್ನು ಮಾಡ್ತಾ ಇದೆ. ಮೊದಲನೇದಾಗಿ ದೊಡ್ಡ ಉದ್ಯಮ ತಗೊಂತು ಅಂದರೆ ನಮ್ಮ ಆಟೋಮೊಬೈಲ್ ಟೈರ್ಸ್ಗಳು ಏನು ಉತ್ಪಾದನೆ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ 600,000 ಟೈರುಗಳು ಚೈನಾದಿಂದ ಚೀಪ್ ರೇಟಿನ ಟೈರುಗಳು, ಚೀಪ್ ಕ್ವಾಲಿಟಿ ಟೈರುಗಳು ಭಾರತಕ್ಕೆ ಡಂಪ್ ಆಗುತ್ತೆ. ಇದರಿಂದ ಭಾರತದ ರೆಗ್ಯುಲರ್ ಟೈರ್ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿಗಳು ಏನಿದೆ ಅವು ಇವತ್ತು ಮುಳುಗೋಗ್ತಾ ಇದ್ದಾರೆ. ರಬ್ಬರ್ ಟೈರ್ ಇಂಡಸ್ಟ್ರಿ ಹಾಳಾಗಿ ಹೋದರೆ ಅವ್ರಿಗೆ ರಬ್ಬರ್ ಸಪ್ಲೈ ಮಾಡ್ತಕ್ಕಂಥ ಕೃಷಿಕರು 600,000 ಹೆಕ್ಟೇರ್ನಲ್ಲಿ ರಬ್ಬರ್ ಬೆಳೀತಾರೆ, ಟೈರ್ ಇಂಡಸ್ಟ್ರಿನೇ ಹಾಳಾಗಿ ಹೋದರೆ ರಬ್ಬರ್ ಬೆಳೀತಕ್ಕಂಥ ರೈತರು ಹಾಳಾಗಿ ಹೋಗ್ತಾರೆ. ಆಮೇಲೆ ನಮ್ಮ ಇದರ ಸೋಲಾರ್ ಪ್ಯಾನಲ್ಲುಗಳು, ಇವತ್ತು ಭಾರತ ದೊಡ್ಡ ಪ್ರಮಾಣದಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಗಮನ ಕೊಡ್ತಾ ಇದೆ. ಭಾರತದಲ್ಲೂ ಕೂಡ ಸೋಲಾರ್ ಪ್ಯಾನಲ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಉದ್ದಿಮೆದಾರರಿದ್ದಾರೆ. ಚೈನಾದಿಂದ ಅಗ್ಗದ ದರದಲ್ಲಿ ಯಾವ ಪ್ರಮಾಣದಲ್ಲಿ ಇವತ್ತು ಸೋಲಾರ್ ಪ್ಯಾನಲ್ಗಳು ಬರುತ್ತೆ ಅಂದರೆ ಭಾರತದ ಮಾರ್ಕೆಟ್ನಲ್ಲಿ 80% ಇವತ್ತು ಚೈನಾದ ಸೋಲಾರ್ ಪ್ಯಾನಲ್ಗಳೇನೆ. ಸೊ ಹಾಗಾಗಿ ಇಂಡಿಯನ್ ಸೋಲಾರ್ ಪ್ಯಾನಲ್ ಇಂಡಸ್ಟ್ರಿಗಳು ಇವತ್ತು ಹಾಳಾಗೋಗ್ತವೆ. ಮೊಬೈಲ್ ಹ್ಯಾಂಡ್ಸೆಟ್ಗೆ ಬಂತು, ಸ್ಮಾರ್ಟ್ ಫೋನ್ಗಳು ಇದಕ್ಕೆ ಬಂತು ಅಂತಂದರೆ 2015-16ರಲ್ಲಿ ಫಸ್ಟ್ ಕ್ವಾರ್ಟರ್ನಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳಲ್ಲಿ ನಮ್ಮ ಲೋಕಲ್ ಮ್ಯಾನುಫ್ಯಾಕ್ಚರರ್ಸು ಅವರು ಸುಮಾರು 51% ಇಟ್ಕೊಂಡಿದ್ರು, ಅವರದ್ದು ಸುಮಾರು 14% ಇತ್ತು. 2016-17 ಫಸ್ಟ್ ಕ್ವಾರ್ಟ್ರಿಗೆ ಬರೋ ಹೊತ್ತಿಗೆ ನಮ್ಮದು 14% ಆಗಿದೆ, ಅವ್ರದ್ದು 51% ಆಗಿದೆ. ಚೈನಾ ಮೊಬೈಲ್ ಕಂಪ್ನಿ ಈಗ ಅಪ್ಪೋ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ, ನೀವು ನೋಡ್ಬೋದು. ಸೊ ಈ ರೀತಿ ಅವರದ್ದು ನಮ್ಮ ಡೊಮೆಸ್ಟಿಕ್ ಮೊಬೈಲ್ ಮಾರ್ಕೆಟ್ನಲ್ಲಿ 51% ಇವತ್ತು ಚೈನಾದವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಇವತ್ತು. ಎಸ್ ಸರ್, ಈ ಯಾವ ಯಾವ ಐಟಮ್ಗಳು ಅನ್ನೋದರ ಕುರಿತಾಗಿ ಕೂಡ ನಾನು ತಮ್ಮ ಹತ್ರ ವಿವರಣೆ ಕೇಳ್ತೇನೆ. ಇದಕ್ಕಿಂತ ಮೊದಲಿಗೆ ಚೈನಾದವರಿಗೆ ಈ ಕಚ್ಚಾ ವಸ್ತುಗಳು ಎಲ್ಲಿಂದ ಸಿಗ್ತವೆ ಇಷ್ಟರ ಮಟ್ಟಿಗೆ? ಭಾರತ ಕೇವಲ ಹಣವನ್ನು ಮಾತ್ರ ನಾವು ಅವರಿಗೆ ಕಳಿಸ್ತೇವಾ, ಅದ್ರ ಜೊತೆ ನಮ್ಮ ರಿಸೋರ್ಸ್ಗಳನ್ನು ಅವರಿಗೆ ಕಳಿಸ್ತಾ ಇದ್ದೇವಾ, ಹೇಗೆ ಅನ್ನುವಂಥದ್ದು. ಚೈನಾದಿಂದ ನಮಗೆ ಆಮದಾಗೋದು ಬಹಳ ದುಬಾರಿ ಬೆಲೆಯ ಸಿದ್ಧ ವಸ್ತುಗಳು, ಯಂತ್ರೋಪಕರಣಗಳು. ಉದಾಹರಣೆಗೆ ನಮ್ಮ ರಿಲಯನ್ಸು,
ಏರ್ಟೆಲ್ಲು, ರಿಲಯನ್ಸ್ ಜಿಯೋ, ದೊಡ್ಡ ದೊಡ್ಡ ಟೆಲಿಕಮ್ಯುನಿಕೇಷನ್ ಕಂಪನಿಗಳೆಲ್ಲ ಚೀಪ್ ರೇಟಲ್ಲಿ ಸಿಗತ್ತೆ ಅನ್ನೋ ಕಾರಣಕ್ಕೆ ಚೈನಾದ ಟೆಲಿಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಗಳನ್ನು ಅವರು ಹಾಕ್ಕೋತಾರೆ. ಹಾಗೆ ನಮ್ಮ ಮೊಬೈಲ್ ಮಾರ್ಕೆಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಮಗೆ ಕಳಿಸ್ತಾರೆ, ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡ್ತಕ್ಕಂಥ ಜನರೇಟರ್ಗಳನ್ನು ಕಳಿಸ್ತಾರೆ, ಟ್ರಾನ್ಸ್ಫಾರ್ಮರ್ಗಳನ್ನು ಕಳಿಸ್ತಾರೆ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಯಂತ್ರೋಪಕರಣಗಳು, ಬಂಡವಾಳ ಸಾಮಗ್ರಿಗಳು ಇದನ್ನೆಲ್ಲ ಕಳಿಸ್ತಾರೆ. ಅದಕ್ಕೆಲ್ಲ ದುಬಾರಿ ಬೆಲೆ. ಆದರೆ ನಮ್ಮಿಂದ ಅವರು ಕೊಂಡ್ಕೊಳ್ಳೋದು ಯಾವುದಪ್ಪ ಅಂತಂದರೆ ಬಹಳ ಅಗ್ಗದ ಬೆಲೆಯ ಸಾಮಾನುಗಳು, ಕಬ್ಬಿಣದ ಅದುರು. ಬಳ್ಳಾರಿನಲ್ಲಿ ಗುಡ್ಡ ಕೊರೆದು ಮಣ್ಣು ತೆಗಿತಾರೆ, ಅದನ್ನು ಹಾಗೆ ಚೈನಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಏನು ಬೆಲೆ ಬರುತ್ತೆ ಆ ಗುಡ್ಡದ ಮಣ್ಣಿಗೆ? ಹಾಗೆ ತಾಮ್ರದ ಅದುರು, ಆಮೇಲೆ ಎಮ್ಮೆ ಮಾಂಸ. ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಎಮ್ಮೆ ಮಾಂಸದಲ್ಲಿ 45% ಚೈನಾಕ್ಕೆ ಹೋಗುತ್ತೆ. ನಮ್ಮ ಎಮ್ಮೆಗಳು ನಮಗೆ ಅವು ಹಾಲು ಕೊಡ್ತವೆ, ಸಗಣಿ ಹಾಕ್ತವೆ, ನಮ್ಮ ಜಮೀನಿಗೆ ಗೊಬ್ಬರ ಆಗುತ್ತೆ. ಅಂಥವುಗಳನ್ನು ನಾವು ಕಡಿದು ನಾವು ಇವತ್ತು ಚೈನಾಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಹತ್ತಿ, ಭಾರತ ಜಗತ್ತಿನಲ್ಲಿ ಹತ್ತಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ರಾಷ್ಟ್ರ. 75% ನಮ್ಮ ಕಚ್ಚಾ ಹತ್ತಿ ಚೈನಾಕ್ಕೆ ಹೋಗುತ್ತೆ, ನಮ್ಮ ಹತ್ತಿ ಬಟ್ಟೆ 75% ಚೈನಾದಿಂದ ಬರುತ್ತೆ. ಇದು ಬಹಳ ಹಾಸ್ಯಾಸ್ಪದವಾಗಿದೆ. ನಮ್ಮಲ್ಲಿ ಹತ್ತಿಯನ್ನ ನಾವು ಅವರಿಗೆ ಕೊಟ್ಟು ನೀವು ಬಟ್ಟೆಯನ್ನ ರೆಡಿ ಮಾಡಿ ನಾವು ನಿಮ್ಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿ ಸರ್, ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕಿದೆ. ವೀಕ್ಷಕರೇ, ಇವತ್ತು ಚೈನಾ ಯಾವ ರೀತಿಯಾಗಿ ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದೆ, ಯಾವ ಯಾವ ಹಂತದಲ್ಲಿ ನಮ್ಮ ಒಳಗೆ ನಾವು ಚೈನಾದವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದೇವೆ ಅನ್ನೋ ಕುರಿತಾಗಿ ನಾವು ನಿಮ್ಮೆದುರಿಗೆ ಮಾಹಿತಿಯನ್ನು ನೀಡ್ತೇವೆ. ಇದರಿಂದ ಹೊರಬರುವಂತಹ ಒಂದು ವಿಚಾರವನ್ನು ಕೂಡ ಇವತ್ತು ಕುಮಾರಸ್ವಾಮಿಯವರು ನಿಮ್ಮೆದುರಿಗೆ ತಿಳಿಸ್ತಾರೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತು ನೀವು ಕಾರ್ಯಕ್ರಮ ಮುಂದುವರಿಯುತ್ತದೆ. ಕಾರ್ಯಕ್ರಮದ ಬಳಿಕ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಅನೇಕ ವಿಚಾರಗಳನ್ನು ಚೈನಾದ ಪ್ರಾಡಕ್ಟ್ಗಳು ಯಾವ ರೀತಿಯಾಗಿ ನಮಗೆ ಮಾರಕ ಆಗ್ತಾ ಇವೆ, ಈ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ, ಈ ಕುರಿತಾಗಿ ವಿವರಣೆಯನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 1949 ಚೈನಾದ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂತು. ಅಂದಿನಿಂದ ಇಂದಿನವರೆಗೂ ಕೂಡ ಭಾರತದ ಮೇಲೆ ಯಾವ ರೀತಿಯಾಗಿ ನಾವು ಸವಾರಿ ಮಾಡುವುದು, ಭಾರತವನ್ನು ಯಾವ ರೀತಿಯಾಗಿ ಕುಗ್ಗಿಸುವಂಥದ್ದು, ಇದರ ಕುರಿತಾಗಿಯೇ ಅವರ ಸಂಪೂರ್ಣವಾಗಿದ್ದ ಜ್ಞಾನ ಇದೆ, ಅವರ ಏಮ್ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ವೇನೋ. ಸರ್, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ತಾವೇನು ಆಗ ಹೇಳ್ತಾ ಇದ್ರಿ, ಇವತ್ತು ಹತ್ತಿಯನ್ನು ನಾವು ಅವರಿಗೆ ನೀಡಿ ಅದೇ ರೀತಿಯಾಗಿ ನಾವು ಕಾಟನ್ ಬಟ್ಟೆಗಳನ್ನು ನಾವು ಪಡಿತೇವೆ ಅಂತ ಹೇಳಿ, ಇದರ ರೀತಿಯಲ್ಲಿ ಅನೇಕ ವಸ್ತುಗಳನ್ನು ನಾವು ಅಲ್ಲಿಂದ ಪಡಿತಾ ಇದ್ದೇವೆ, ಈ ಕುರಿತಾಗಿ ಕೂಡ ತಾವೊಮ್ಮೆ ಮಾಹಿತಿಯನ್ನು ನೀಡಿದರೆ. ಇದು ಆರ್ಗನೈಸ್ಡ್ ಇಂಡಸ್ಟ್ರಿ ಮೇಲೆ, ಇವತ್ತು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇರ್ಬೋದು ಅಥವಾ ಇಲ್ಲದೆ ಹೋದರೆ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಗಳಾಗ್ಬೋದು, ಪವರ್ ಜನರೇಟರ್ಸ್ ಆಗ್ಬೋದು, ಟ್ರಾನ್ಸ್ಫಾರ್ಮರ್ಗಳಾಗ್ಬೋದು, ಬಸ್ಸು ಟೈರ್ಗಳ ರೇಡಿಯಲ್ ಟೈರ್ಗಳಾಗ್ಬೋದು, ಸೋಲಾರ್ ಪ್ಯಾನ್, ಇದೆಲ್ಲದೂ ಚೈನಾದ ಮೇಲೆ ಚೈನಾ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಗಳಲ್ಲಿ ನಾವುಗಳು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳಲ್ಲಿ ಕೆಲವು ಹೇಳೋದಾದರೆ, ಈ ಸೊಳ್ಳೆ ಬ್ಯಾಟುಗಳು, ಸೊಳ್ಳೆ ಯಾರ ಮನೇಲಿಲ್ಲ, ಎಲ್ಲರ ಮನೇಲೂ ಸೊಳ್ಳೆ ಇದೆ. ಸೊಳ್ಳೆ ಹೊಡೆಯೋದಕ್ಕೆ ಬ್ಯಾಟುಗಳು, ಬ್ಯಾಟುಗಳು 100% ಚೈನಾದ್ದು ಅದು, ಸೊಳ್ಳೆ ಬ್ಯಾಟುಗಳು. ಆಮೇಲೆ ಆಟೋ ಸಾಮಾನುಗಳು, ಎಲ್ಲ ತರಹದ ಪ್ಲಾಸ್ಟಿಕ್ ಆಟೋ ಸಾಮಾನುಗಳಾಗಲಿ, ಸ್ಟಫ್ಡ್ ಟಾಯ್ಸ್ ಅಂಥೇಳಿ ಇದು ಏನು ಬರ್ತಾ ಇದೆ, ಅವುಗಳು ಆಟೋ ಸಾಮಾನುಗಳು, ಟಾರ್ಚುಗಳು, ಅದರೊಳಗಡೆ ಹಾಕ್ತಕ್ಕಂಥ ಸೆಲ್ಲುಗಳು, ಆಮೇಲೆ ನಾವು ಹಾಕ್ಕೊಳ್ತಕ್ಕಂಥ ಚಪ್ಪಲಿಗಳು, ಆಮೇಲಿಂದ ಬೆಲ್ಟುಗಳು, ಪೆನ್ನುಗಳು, ಆಮೇಲೆ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚೋದಕ್ಕೆ ಬಳಸ್ತಕ್ಕಂಥ ಚಾಕುಗಳು, ಹಾಲಿನ ಪ್ಯಾಕೆಟ್ ಕತ್ತರಿಸ್ತಕ್ಕಂಥ ಕತ್ರಿಗಳು, ಫೋಟೋ ಫ್ರೇಮುಗಳು, ಗಣಪತಿ ದುರ್ಗಿ ಇವುಗಳ ಮೂರ್ತಿ, ದೇವತೆಗಳ ಮೂರ್ತಿಗಳು, ದೀಪಾವಳಿನೆಲ್ಲ ಹಚ್ಚಿಡ್ತಕ್ಕಂಥ ಹಣತೆಗಳು, ಶರ್ಟ್ಗೆ ಪ್ಯಾಂಟ್ಗೆ ಹಾಕ್ಕೊಳ್ತಕ್ಕಂಥ ಗುಂಡಿಗಳು, ಎಲ್ಲವೂ ಚೈನಾದಿಂದ ಬರುತ್ತೆ. ಇಲ್ಲ, ಹಾಗಾದರೆ ಭಾರತದಲ್ಲಿ ಇದ್ಯಾವುದು ಕೂಡ ಮ್ಯಾನುಫ್ಯಾಕ್ಚರ್ ಆಗುವುದಿಲ್ವಾ? ಹಾಗಾದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂಥ ವಸ್ತುಗಳು ಯಾಕೆ ಹೆಚ್ಚಾಗಿ ಸಪ್ಲೈ ಆಗುವುದಿಲ್ಲ ಅನ್ನುವಂಥದ್ದು? ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದಂಥವೆಲ್ಲ ಚೈನಾದ ಈ ಆಕ್ರಮಣದಿಂದ ಸಂಪೂರ್ಣವಾಗಿ, ಈಗ ಉದಾಹರಣೆಗೆ ಶಿವಕಾಶಿ ಪಟಾಕಿ ಇಂಡಸ್ಟ್ರಿ ಈತ ಅದು ಹೆಚ್ಚು ಕಮ್ಮಿ ನೆಲ ಕಚ್ಚುವ ಸ್ಥಿತಿ ಬಂದಿದೆ. ಅಲಿಗಢ್ನಲ್ಲಿ ಬೀಗ ಉತ್ಪಾದನೆ ಮಾಡ್ತಕ್ಕಂಥ ಕೈಗಾರಿಕೆಗಳು ಅವು ನೆಲ ಕಚ್ಚು. ಯಾಕೆ ಅಂದರೆ ಚೈನಾದವರು ಎಷ್ಟು ಚೀಪ್ ರೇಟ್ನಲ್ಲಿ ಅದನ್ನು ಕೊಡ್ತಾರೆ ಅಂತಂದರೆ ನಮಗೆ ಕಂಪೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕೆ ಚೀಪ್ ರೇಟಲ್ಲಿ ಕೊಡ್ತಾರೆ ಅಂದರೆ, ಒಂದು ಅಲ್ಲಿ ಕಾರ್ಮಿಕರನ್ನು ಸಿಕ್ಕಾಪಟ್ಟೆ ಶೋಷಣೆ ಮಾಡ್ತಾರೆ. ಭಾರತದಲ್ಲಿ ಒಬ್ಬ ಕಾರ್ಮಿಕನ ಶೋಷಣೆ ಆಯಿತು ಅಂತಂದರೆ ಇಲ್ಲಿ ಅವನಿಗೆ ಫ್ರೀಯಾಗಿ ಟ್ರೇಡ್ ಯೂನಿಯನ್ ಮಾಡ್ಕೊಳ್ಳೋಕ್ಕೆ ಅಧಿಕಾರ ಇದೆ, ಅವನು ದೊಡ್ಡ ಬೊಬ್ಬೆ ಹಾಕ್ಬೋದು, ಮೀಡಿಯಾಗಳೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಚೈನಾದಲ್ಲಿ ಫ್ರೀ ಮೀಡಿಯಾ ಅಂತನ್ನೋದೇ ಇಲ್ಲ.
ಅದು ಕಮ್ಯುನಿಸ್ಟ್ ಸರ್ಕಾರ ಕಾರ್ಮಿಕರ ಪರವಾದ ಸರ್ಕಾರ ಅಂತ ಅಂದರೂ ಕೂಡ ಅತ್ಯಂತ ಹೆಚ್ಚು ಶೋಷಣೆ ಮಾಡ್ತಕ್ಕಂಥದ್ದು ಇತ್ತು ಕಾರ್ಮಿಕರು. ಕಾರ್ಮಿಕರಿಗೆ ಟ್ರೇಡ್ ಯೂನಿಯನ್ ಮಾಡ್ಕೊಳ್ತಕ್ಕಂಥ ಒಂದು ಇದಿಲ್ಲ. ಪ್ರತಿದಿನ ಎರಡು ಶಿಫ್ಟ್ ಮಾಡಲೇಬೇಕು ಅಂದರೆ 16 ಗಂಟೆ ಕೆಲಸ ಮಾಡಿ ಬಂದಂಥ ಕಾರ್ಮಿಕ ಆಲ್ಮೋಸ್ಟ್ ಸತ್ತೋಗಿರ್ತಾನೆ, ಅವನಿಗೆ ಹೋರಾಟ ಮಾಡೋ ಇದೇ ಉಳಿದಿರೋದಿಲ್ಲ ಅವನಿಗೆ. ಸೊ ಹಾಗಾಗಿ ಕಾರ್ಮಿಕರ ಶೋಷಣೆ. ಆಮೇಲೆ ಅಲ್ಲಿ ಲ್ಯಾಂಡ್ ರೈಟ್ ಇಲ್ಲ, ಇಲ್ಲಿ ನಮಗೆ ಭೂಮಿಯ ಹಕ್ಕು ಹೇಗಿದೆ ಅಲ್ಲಿ ಭೂಮಿಯ ಹಕ್ಕಿಲ್ಲ, ಕಮ್ಯುನಿಸ್ಟ್ ಸರ್ಕಾರ ಎಲ್ಲ ಸರ್ಕಾರಕ್ಕೆ ಸೇರಿದ್ದು. ಅದರಿಂದ ರೈತಾಪಿಗಳ ಹತ್ರ ಬಹಳ ಅಗ್ಗದ ದರದಲ್ಲಿ ಜಮೀನುಗಳನ್ನು ಕಿತ್ಕೊಂಡು ದೊಡ್ಡ ಬಂಡವಾಳಗಾರರಿಗೆ ಅದನ್ನು ಕೊಡ್ತಾರೆ. ಬ್ಯಾಂಕ್ಗಳಿಂದ ಬಹಳ ಚೀಪ್ ರೇಟ್ನಲ್ಲಿ ಅವ್ರಿಗೆ ಸಾಲಗಳನ್ನು ಕೊಡ್ತಾರೆ. ಅವ್ರಿಗೇನಪ್ಪ ಅಂದರೆ ಎಕ್ಸ್ಪೋರ್ಟ್ ಆಟ್ ಎನಿ ಕಾಸ್ಟ್ ಅನ್ನೋದು ಚೈನಾದ ಒಂದು ಅಫಿಷಿಯಲ್ ಸ್ಲೋಗನ್ನು, ಏನೇ ಆಗಲಿ ಎಕ್ಸ್ಪೋರ್ಟ್ ಮಾಡಿ ಅಂಥೇಳಿ. ಸೊ ಹೀಗಾಗಿ ಆಮೇಲೆ ಕರೆನ್ಸಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಈಗ ನಮ್ಮ ರೂಪಾಯಿನಲ್ಲಿ ಡಾಲರ್ಗೆ ಕೆಲವು ಸಲ 50 ರೂಪಾಯಿ ಆಗುತ್ತೆ, ಕೆಲವು ಸಲ 70 ರೂಪಾಯಿ ಆಗುತ್ತೆ, ಕೆಲವು ಸಲ 60 ರೂಪಾಯಿ, ಹೆಚ್ಚು ಕಮ್ಮಿ ಸಪ್ಲೈ ಡಿಮ್ಯಾಂಡಿಗೆ ತಕ್ಕಾಗಿ ವೇರಿ ಆಗುತ್ತೆ. ಚೈನಾದ ಕರೆನ್ಸಿ ಏನಿದೆ ಅವರು ರೆನ್ಮಿನ್ ಬಿ ಅಂತ ಏನು ಕರೀತಾರೆ, ಅದು ಡಾಲರ್ಗೆ ಯಾವಾಗಲೂ ಚೀಪಾಗೇ ಇರುತ್ತೆ. ಸೊ ಹಾಗಾಗಿ ಚೈನಾ ವಸ್ತುಗಳು ಕೂಡ ಈ ಕರೆನ್ಸಿ ಮ್ಯಾನಿಪ್ಯುಲೇಷನ್ನಿಂದ ಚೈನಾದ ವಸ್ತುಗಳು ಯಾವತ್ತೂ ಬೇರೆಯವ್ರಿಗೆ ಚೀಪಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಸೊ ಎಲ್ಲ ಅಡ್ಡದಾರಿಗಳ ಮೂಲಕವಾಗಿ ಚೀಪ್ ರೇಟಿನ ಪದಾರ್ಥಗಳನ್ನು ನಮ್ಮ ದೇಶದಲ್ಲಿ ಅವರು ತಂದು ಸುರಿತಾರೆ. ಇದರ ವಿರುದ್ಧ ನಾವು ಕಂಪೀಟ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಸಣ್ಣ ಕೈಗಾರಿಕೆಗಳ ಬ್ಯಾಂಕ್ಗಳಿಗೆ ಸಾಲ ಕೊಡ್ತಾರೆ, ಸಾಲ ಇದ್ದರೂ ಕೂಡ 11-12% ತನಕ ಅವರು ಹೋಗಬೇಕು. ಪಾಪ ಅವ್ರು ಹೇಗೆ ಕಂಪೀಟ್ ಮಾಡೋಕ್ಕಾಗತ್ತೆ ಇವರ ಇದ್ರ ಮೇಲೆ? ಬಹುಶಃ ಎಲ್ಲೋ ಒಂದು ಕಡೆ ಭಾರತದ ಈಗ ಎಜುಕೇಟೆಡ್ ಪೀಪಲ್ಗಳು ಈ ಕುರಿತಾಗಿ ಸಮರವನ್ನು ಸಾರಬಹುದು ಅಥವಾ ನಾನು ಪರ್ಚೇಸ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಆದರೆ ಸರ್, ಇಲ್ಲಿ ಈಗ ಮುಖ್ಯವಾಗಿ ಬರುವಂತಹ ಪ್ರಶ್ನೆ, ಇದೀಗ ನಾನು ಓರ್ವ ಎಜುಕೇಟೆಡ್ ಅಂತ ಹೇಳಿದ್ರೆ ನನ್ನ ಮನೆಯ ಪಕ್ಕದಲ್ಲಿ ಏನೋ ತನ್ನ ಸಂಸಾರಕ್ಕಾಗಿ ಸಾಲ ಮೂಲ ಮಾಡಿ ಒಂದು ಫ್ಯಾನ್ಸಿ ಸ್ಟೋರನ್ನು ಒಂದು ಹೆಂಗಸು ಹಾಕೊಂಡಿರ್ತಾರೆ, ಗಂಡ ಇಲ್ಲ ಅಂಥೇಳಿ. ಇದೀಗ ನಾನು ಅಲ್ಲಿ ಇರುವುದು ಸಂಪೂರ್ಣವಾಗಿ ಚೈನಾ ಮಾಲ್ ಅನ್ನೋದು ನನಗೆ ಗೊತ್ತಿದೆ, ಚೈನಾ ಪ್ರಾಡಕ್ಟ್ ಅನ್ನೋದು ಗೊತ್ತಿದೆ. ನಾನು ತೆಗೆದುಕೊಳ್ಳದೇ ಇದ್ರೆ ಅವರು ಸಾಲದ ಇದರಲ್ಲಿ ಮುಳುಗ್ತಾರೆ. ಬಹುಶಃ ಇಂತಹ ಒಂದು ಕ್ಯಾಟಗರಿಯನ್ನು ಯಾರು ಎಜುಕೇಟ್ ಮಾಡ್ತಾರೆ ಅಥವಾ ಇಂಥವರಿಗೆ ಯಾವ ರೀತಿಯಾಗಿ ಸೊಲ್ಯೂಷನ್ಗಳನ್ನು ನಾವು ನೀಡಬಹುದು? ಅವರಿಗೆ ಬ್ಯಾಂಗಲ್ ಶಾಪಲ್ಲಿ ಆಲ್ಮೋಸ್ಟ್ ಇವತ್ತು ಮಾರ್ಕೆಟಲ್ಲಿ ಸಿಗುವಂಥದ್ದೆಲ್ಲದೂ ಕೂಡ ಚೈನಾ ಪ್ರಾಡಕ್ಟ್ಗಳೇ. ಚೈನಾವನ್ನು ಬಿಟ್ಟು ಚೈನಾ ಪ್ರಾಡಕ್ಟನ್ನು ಬಿಟ್ಟು ಅವರಿಗೆ ಬದುಕಲಿಕ್ಕೆ ಆಗುವುದಿಲ್ಲ. ಅಥವಾ ಲೋನ್ಗಳನ್ನು ಮಾಡಿ ಅವರು ಅಂಗಡಿ ಮಾಡಿರ್ತಾರೆ, ಆ ಅಂಗಡಿಯಿಂದ ಸಾಮಾನು ತೆಗೆದುಕೊಳ್ಳದೇ ಇದ್ರೆ ಅದು ಕೂಡ ಅವರೇ ಸಾಯ್ತಾರೆ. ಸೊ ಈ ಒಂದು ವ್ಯವಸ್ಥೆಯನ್ನು ಹೇಗೆ ಬದಲಿಸ್ಲಿಕ್ಕೆ ಸಾಧ್ಯ? ನೋಡಿ, ಚೈನಾದ ಆರ್ಥಿಕ ಆಕ್ರಮಣ ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ ಅಂದರೆ, ಒಂದು ನಮ್ಮ ಸ್ಥಳೀಯ ಕೈಗಾರಿಕೆಗಳೆಲ್ಲ, ದೊಡ್ಡ ಕೈಗಾರಿಕೆ ಸಣ್ಣ ಕೈಗಾರಿಕೆ, ಇವತ್ತು ಮ್ಯಾನುಫ್ಯಾಕ್ಚರರ್ಸ್ ಅಂತ ಇರೋರೆಲ್ಲ ವಾಸ್ತವವಾಗಿ ಟ್ರೇಡರ್ಸೇನೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದ್ ಮಾಡಿ ಚೈನಾದಿಂದ ಅವರು ಫ್ಯಾನುಗಳು ಅಥವಾ 2-ವೀಲರ್ಸ್ ಎಂಜಿನ್ಗಳು ಅದನ್ನೆಲ್ಲ ತರಿಸಿ ಇವ್ರದ್ದು ಸ್ಟಿಕ್ಕರ್ ಹಾಕಿ ಇಲ್ಲಿ ಮಾರಾಟ ಮಾಡ್ತಾರೆ. ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಇಂಡಿಯಾ ದೇಶದಲ್ಲಿ ಸತ್ತೋಗ್ತಾ ಇದೆ. ಅದಕ್ಕಿಂತ ದೊಡ್ಡ ಅಪಾಯ ಅಂದರೆ ನಿರುದ್ಯೋಗ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿರುದ್ಯೋಗ ಉಂಟಾಗ್ತಾ ಇದೆ. ಯಾಕೆಂದರೆ ಕೈಗಾರಿಕೆಗಳೇ ಇಲ್ಲ, ಎಲ್ಲ ಡೊಮೆಸ್ಟಿಕ್ ಕೈಗಾರಿಕೆಗಳೆಲ್ಲ ಹಾಳಾಗ್ತಾ ಹೋದರೆ ಎಲ್ಲಿ ಬರಬೇಕು? ಮೊನ್ನೆ ಇತ್ತೀಚೆಗೆ ತೋರಿಸಿದ್ದು ನೋಡ್ಬೋದು, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡೋದಕ್ಕೆ ಕುಕ್ಕು ಮತ್ತು ಅಸಿಸ್ಟೆಂಟ್ ಕುಕ್ಗೆ ಅರ್ಜಿ ಕರೆದ್ರೆ ಬಿ ಇ ಮಾಡಿದವರು, ಎಮ್ ಬಿ ಎ ಮಾಡಿದವರು, ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿದರು. ಟಿ ವಿ ಸುದ್ದಿಗಳಲ್ಲೆಲ್ಲ ನಾವು ನೋಡಿದ್ವಿ. ಅವ್ರಿಗೆ ಉಪ್ಪಿಟ್ಟು ಮಾಡು, ಮಸಾಲೆ ಮಂಡಕ್ಕಿ ಮಾಡು, ಪಾತ್ರೆ ತೊಳಿ ಅಂತ ಅವ್ರಿಗೆ ಟೆಸ್ಟ್ಗಳನ್ನೆಲ್ಲ ಕೊಟ್ಟಿದ್ದರು. ಯಾವ ಲೆವೆಲ್ಗೆ ಬಂತು ಇದು? ಇದು ಇಷ್ಟು ವಿದ್ಯಾವಂತರು ಇವತ್ತು ಕೆಲಸವೇ ಸಿಗದೆ ಅವರು ಅವರು ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡ್ತಕ್ಕಂಥ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಅಂತಂದರೆ ನಿರುದ್ಯೋಗ ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತ ಹೇಳಿ. ಇದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತಂದರೆ ಈ ಚೈನಾ ಮಾಲನ್ನು, ಚೈನಾದ ಆರ್ಥಿಕ ಆಕ್ರಮಣದಿಂದ ನಮ್ಮ ಎಲ್ಲ ಕೈಗಾರಿಕೆಗಳು ಇವತ್ತು ಬಂದಾಗಿ ಹೋಗಿರ್ತವೆ. ನಾವೆಲ್ಲ ಬರೀ ಚೈನಾ ಮಾಲ ಮಾರಾಟ ಮಾಡೋರಾಗ್ಬಿಟ್ಟಿದ್ದೀವಿ. ಹಾಗೆ ನಮ್ಮ ವ್ಯಾಪಾರಿಗಳಿಗೂ ಕೂಡ ನಾವು ಇದು ಹೇಳಬೇಕು, ನೀವು ಚೈನಾ ಮಾಲನ್ನು ತಂದು ಮಾರಾಟ ಮಾಡಿದರೆ ತಕ್ಷಣಕ್ಕೆ ಇವತ್ತು ನಿಮಗೆ ಊಟ ಸಿಗ್ಬೋದು, ಆದರೆ ನಾಳೆ ನಿಮಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತೇಳಿ. ಯಾವಾಗ ನಮ್ಮ ದೇಶದ ಕೈಗಾರಿಕೆಗಳನ್ನು ನಾವು ಬೆಳೆಸ್ತೀವಿ, ನಮ್ಮ ಯುವಕರಿಗೆ ಉದ್ಯೋಗ ಸಿಗುತ್ತೆ, ನಮ್ಮ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಯಾಕೆಂದರೆ ಇದೆಲ್ಲವೂ ನಮ್ಮದು, ನಮ್ಮ ಹತೋಟಿ ಇದ್ರ ಮೇಲಿದೆ. ಚೈನಾ ಮಾಲಿನ ಮೇಲೆ ನಮ್ಗೆ ಯಾವ ಹತೋಟಿನೂ ಇರೋದಿಲ್ಲ. ಬಹುಶಃ ಹಾಗಾದ್ರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಇಂಥವರಿಗೆ ಕೆಲಸಗಳು ಸಿಗ್ತದೇನೋ, ಉದ್ಯೋಗದ ಕೊರತೆಯ ನಿವಾರಣೆ ಆಗಬಹುದೇನೋ ಅಂತ ಹೇಳಿ. ಮೇಕ್ ಇನ್ ಇಂಡಿಯಾದಲ್ಲೂ ಕೂಡ ಒಂದು ಕೆಲವು ದೋಷಗಳಿದೆ. ನಮ್ಮ ಸ್ವದೇಶಿ ಜಾಗರಣ ಮಂಚದ ವಿಚಾರದ ಪ್ರಕಾರ ಮೇಕ್ ಇನ್ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಪ್ರಪಂಚದ ಎಲ್ಲ ದೇಶದವರು ಇಲ್ಲಿ ಬಂದು ವ್ಯಾಪಾರ ಮಾಡ್ಬೋದು, ಇಲ್ಲಿ ಬಂದು ಕಾರ್ಖಾನೆ ಹಾಕ್ಬೋದು. ಆದರೆ ನಮ್ಮ ಅಗತ್ಯ ಏನಪ್ಪ ಅಂತಂದರೆ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು. ನಮ್ಮದು 130 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ 65% ಯುವಕರೇನೆ. ಇಷ್ಟು ಜನಗಳಿಗೆ ನಾವು ಉದ್ಯೋಗ ಕೊಡೋ ಜವಾಬ್ದಾರಿ ಸರ್ಕಾರದ ಮೇಲಿದೆ, ಸಮಾಜದ ಮೇಲೆ ಇದೆ.
ನೀವು ಎಲ್ಲ ಚೈನಾ ಮಾಲುಗಳನ್ನು ತಂದುಕೊಂಡು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ನೆಲ್ಲ ಸಾಯಿಸ್ಕೊಂಡ್ಬಿಡ್ತು ಅಂತಂದರೆ ಈ ಜನಗಳಿಗೆ ಯಾರು ಉದ್ಯೋಗ ಕೊಡೋರು? ಅದಕ್ಕೆ ಇವತ್ತು ಇಂಜಿನಿಯರಿಂಗ್ ಮಾಡಿದವರು, MBA ಮಾಡಿದವರು ಹೋಟ್ಲಲ್ಲಿ ಲೋಟ ತೊಳೆಯೋದಕ್ಕೆ ಬರ್ತಾರೆ, ಹಾಸ್ಟೆಲಲ್ಲಿ ಅಡುಗೆ ಮಾಡೋ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡು ಬರ್ತಾರೆ. ಇವತ್ತು ಇದು ಈ ನಿರುದ್ಯೋಗ ಸಮಸ್ಯೆ ಅಂತ ಅನ್ನೋದು ಬಹಳ ದೊಡ್ಡ ಒಂಥರ ಆಟಮ್ ಬಾಂಬನ್ನು ನಮ್ಮ ಜೋಬಲ್ಲಿ ಇಟ್ಟುಕೊಳ್ತಾರೆ ನಮ್ಮ ದೇಶದ ದೃಷ್ಟಿಯಿಂದ. ಆದ್ದರಿಂದ ಚೈನಾ ಮಾಲನ್ನು ಯಾಕೆ ನಾವು ಇವತ್ತು ಬಹಿಷ್ಕರಿಸಬೇಕಪ್ಪ ಅಂತಂದರೆ, ಈ ಜನಗಳಿಗೆ ನಾವು ಉದ್ಯೋಗ ಕೊಡಬೇಕು. ಮೇಕ್ ಇನ್ ಇಂಡಿಯಾದಲ್ಲಿ ವಿದೇಶಿ ಕಂಪನಿಗಳು ಬಂದುಬಿಟ್ರೆ ಅವ್ರು ಯಾರೂ ಅವರು ಉದ್ಯೋಗ ಕೊಡೋದಿಲ್ಲ. ಅವರಿಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು ಮುಖ್ಯವಲ್ಲ. ಇವತ್ತು ಸಾಫ್ಟ್ವೇರ್ ಇಂಡಸ್ಟ್ರೀಲಿ ಏನಾಗ್ತಾ ಇದೆ, ಎಲ್ಲ ಕಡೆ ಆಟೋಮೇಷನ್ ಬಂದು ಲಕ್ಷಾಂತರ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವತ್ತು ಮನೆಗೆ ಹೋಗ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಲಾಭ ಸಂಪಾದನೆ ಮಾಡ್ಕೊಳ್ಳೋದು ಮುಖ್ಯನೇ ಹೊರತು ಭಾರತದ ಯುವಕರಿಗೆ ಉದ್ಯೋಗ ಕೊಡೋ ಉಸಾಬರಿ ಅವ್ರಿಗೆ ಅದಕ್ಕೆ. ಆದ್ದರಿಂದ ಅವರು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದಿಲ್ಲ. ಆಮೇಲೆ ಎಲ್ಲ ಸಣ್ಣ ಕೆಲಸಗಳಿಗೆ, ಹಮಾಲಿ ಕೆಲಸಗಳಿಗೆ ಭಾರತೀಯರನ್ನ ಇಟ್ಕೋತಾರೆ. ಎಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅಂಥ ಸಂದರ್ಭದಲ್ಲಿ ಭಾರತೀಯರಿಗೆ ಟಾಪ್ ಪೊಸಿಷನ್ ಕೊಡೋದೇ ಇಲ್ಲ. ಹಾಗಾಗಿ 50 ವರ್ಷ ಆದರೂ ಆ ಚೈನಾ ಕಂಪ್ನಿಗಳ ಹತ್ರನೇ ನಾವು ಕೆಲಸ ಮಾಡಬೇಕು. ಟೆಕ್ನಾಲಜಿ ವರ್ಗಾವಣೆ ಆಗೋದಿಲ್ಲ ಭಾರತೀಯರಿಗೆ. ಹಾಗಾಗಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದಿಲ್ಲ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದಿಲ್ಲ, ಮತ್ತೇನು ಲಾಭ ಸಂಪಾದನೆ ಮಾಡ್ತಾರೆ ಅದನ್ನು ಅವ್ರ ದೇಶಕ್ಕೆ ವರ್ಗಾವಣೆ ಮಾಡ್ಕೊಳ್ಳೋದಕ್ಕೆ ನಾವೇ ಡಾಲರ್ ಕೊಡಬೇಕು ಅವರಿಗೆ. ಆಗ ಡಾಲರನ್ನ ಬೆಲೆ ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ, ರುಪಿ ಡಿಪ್ರಿಷಿಯೇಟ್ ಆಗುತ್ತೆ, ಅದು ಪುನಃ ನಮಗೆ ಹೊಡೆತ ಕೊಡುತ್ತೆ. ಹೀಗೆ ಮೇಕ್ ಇನ್ ಇಂಡಿಯಾದ ಬಗ್ಗೆ ನಮ್ಮ ಅಬ್ಜೆಕ್ಷನ್ನು. ಅದರಿಂದ ನಾವೇನು ಹೇಳ್ತೀವಿ ಸ್ವದೇಶಿ ಜಾಗರಣ ಮಂಚದಲ್ಲಿ, ಮೇಕ್ ಇನ್ ಇಂಡಿಯಾ ಬೇಡ, ಮೇಡ್ ಬೈ ಇಂಡಿಯಾ ಮಾಡಿ ಅಂತ ಹೇಳಿ. ಅಂದರೆ ಭಾರತದ್ದೇ ಕೈಗಾರಿಕೆಗಳಾಗಬೇಕು, ಭಾರತದ ಯುವಕರೇ ಅಲ್ಲಿ ಉದ್ಯೋಗ ಮಾಡಬೇಕು. ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ, ಇವತ್ತು ಸಂಪೂರ್ಣ ಟಾಯ್ಸ್ಗಳು ಸಂಪೂರ್ಣವಾಗಿ ಚೈನಾದಿಂದವೇ ಬರ್ತಾ ಇದೆ. ಅದರ ಬದಲಿಗೆ ನಾವು ಇಲ್ಲೇ ಗ್ರಾಮೀಣ ಇದರಲ್ಲಿ ಮಾಡುವಂತಹ ಆಟಿಕೆಗಳನ್ನ, ಬೊಂಬೆಗಳನ್ನ, ಈಗ ಇಂತಹ ವಿಚಾರಗಳನ್ನ ಇದಾಗ್ತದೆ ಅಂತ. ಎಲ್ಲಿಯವರೆಗೆ ಇವತ್ತು ಚೈನಾದ ಆಕ್ರಮಣ ಅತಿಕ್ರಮಣ ಆಗಿದೆ ಅಂತ ಹೇಳಿದ್ರೆ, 2000 ನೋಟ್ ಇಲ್ಲಿ ಬ್ಯಾನ್ ಇದು ಬಂದ ಕೂಡ್ಲೆ, 1500 ರೂಪಾಯಿಗಳ ನೋಟ್ ಬ್ಯಾನ್ ಆಗಿ 2000 ನೋಟ್ ಬ್ಯಾನ್ ಬಂದ ಕೂಡ್ಲೆ ಇಂಡಿಯಾದಲ್ಲಿ ಅಲ್ಲಿ 2000 ನೋಟಿನ ಮುದ್ರಣ ಇರುವಂತಹ ಪರ್ಸ್ಗಳು ರೆಡಿ ಆಗ್ತವೆ. ಇಲ್ಲಿ ನಾವು ಪೂಜೆ ಮಾಡುವಂತ ಗಣಪತಿ ವಿಗ್ರಹವನ್ನ ಚೈನಾದಿಂದ ನಾವು ಆಮದು ಮಾಡ್ಕೊಳ್ಬೇಕಾಗಿದೆ. ಇವೆಲ್ಲವನ್ನ ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾಗಿ ಇದು ಹೋಗ್ತಾ ಇದೆ. ಇದನ್ನ ಬಹುಶಃ ಜಾಗೃತಿಯನ್ನು ಯಾರಿಗೆ ಮೂಡಿಸಬೇಕು? ಇವತ್ತು ಸಾಮಾನ್ಯ ಪ್ರಜೆಗಿಂತಲೂ ಹೆಚ್ಚಾಗಿ ಎಂಟರ್ಪ್ರಿನರ್ಗಳಿಗೆ ಅಥವಾ ರಾಜಕಾರಣಿಗಳಿಗೆ ಅಥವಾ ಈ ಒಂದು ಆಮದು ಮಾಡ್ಕೊಳ್ಳುವಂತಹ ಒಂದು ಕಂಪನಿಗಳಿಗೆ, ಇವುಗಳಿಗೆ ನಾವು ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕೇನು? ಅದರ ಅನಿವಾರ್ಯತೆ ಹೆಚ್ಚಿದೆಯೇನು ಅನ್ನುವಂಥ ಪ್ರಶ್ನೆ. ಸೊ ಹಾಗಾಗಿ ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಈ ಆರ್ಥಿಕ ಆಕ್ರಮಣ ಅನ್ನೋದು ಬೇಗ ಜನಗಳ ಗಮನಕ್ಕೆ ಬರೋದೇ ಇಲ್ಲ, ಇದು ನಿಧಾನ ವಿಷಯ. ಇದು ನಮ್ಮ ಗಮನಕ್ಕೆ ಬರೋ ಹೊತ್ತಿಗೆ 80% ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಇವತ್ತು ಅದೇ ಸ್ಥಿತಿ ಆಗಿದೆ ನಮಗೆ. ಸೊ ಹಾಗಾಗಿ ಇವತ್ತು ಒಂಥರ ಯುದ್ಧದ ಮಾದರಿಯಲ್ಲಿ ಚೈನಾದ ಮೇಲೆ ಯುದ್ಧವನ್ನು ಸೈನಿಕರು ಮಾಡ್ಕೋತಾರೆ, ಸರ್ಕಾರ ಸೈನಿಕರು ಮಿಲಿಟ್ರಿ ಯುದ್ಧವನ್ನು ಮಾಡ್ತಾರೆ. ಆರ್ಥಿಕ ಯುದ್ಧವನ್ನು ಚೈನಾದ ಮೇಲೆ ನಾವೇ ಮಾಡಬೇಕು, ಒಂದೊಂದು ಮನೆಯಲ್ಲೂ ಮಾಡಬೇಕು. ನಮ್ಮ ನಾವೇ ಸೈನಿಕರು, ನಮ್ಮ ಮನೆ ಒಳಗಡೆ ಚೈನಾದ ಮಾಲು ನುಗ್ಗದೇ ಇದ್ದ ಹಾಗೆ ನಾವು ಎಚ್ಚರ ವಹಿಸಬೇಕು. ನಮ್ಮ ವ್ಯಾಪಾರಿ ಬಂಧುಗಳಿಗೂ ಕೂಡ ಅವರನ್ನು ವಿಶ್ವಾಸಕ್ಕೆ ತಗೊಂಡು ನೀವು ಚೀಪ್ ರೇಟಲ್ಲಿ ಸಿಗತ್ತೆ ಅಂತ ವ್ಯಾಪಾರ ಮಾಡಿದರೆ ಇದರ ಪರಿಣಾಮ ಅಂತಂದರೆ ದೇಶ ಚೈನಾ ದೇಶದ ಅಡಿಯಾಳಾಗಬೇಕಂತ ಪರಿಸ್ಥಿತಿ ಬರುತ್ತೆ. ದೇಶಕ್ಕೆ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಇದನ್ನು ಮಾಡಬೇಡಿ ಅಂತ ಅವ್ರಿಗೆ ನಾವು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರಿಗೂ ನಾವು ಅದನ್ನು ಹೇಳಿಕೊಡಬೇಕು. ಇವತ್ತು ಎಲ್ಲರಿಗೂ ಈ ಸಂದೇಶ ಹೋಗಬೇಕು, ಯಾಕಂದರೆ ಎಲ್ಲರೂ ಇದರ ಹೊಡೆತಕ್ಕೆ ಒಳಗಾದವರೇ, ಸಣ್ಣವರು, ದೊಡ್ಡವರು, ವಿದ್ಯೆ ಕಲಿತವರು, ಕಲಿದೆ ಇದ್ದವರು, ಎಲ್ಲರೂ ಕೂಡ. ಹಾಗಾಗಿ ಇದು ರಾಷ್ಟ್ರೀಯ ಅಭಿಯಾನ ಆಗಬೇಕು. ಅಲ್ಲ, ಯಾವ ರೀತಿಯಾಗಿ ಇವತ್ತು ಚೈನಾ ಪ್ರಾಡಕ್ಟ್ಗಳನ್ನು ನಾವು ಗುರುತಿಸಬಹುದು? ಅದರ ಜೊತೆಯಲ್ಲೇ ಸರ್, ಈಗ ದೊಡ್ಡ ಮಾರ್ಕೆಟ್ ಅಂತ ಹೇಳಿದರೆ ಇವತ್ತು ಮೊಬೈಲ್ ಅಥವಾ ಎಲೆಕ್ಟ್ರಾನಿಕ್ ಐಟಮ್ಗಳಾಗಿರ್ಬೋದು, ಇದರಲ್ಲಿ ಯಾವುದು ಚೈನಾ ಪ್ರಾಡಕ್ಟ್ಗಳು ಅಥವಾ ಯಾವುದು ಸ್ವದೇಶಿ ಪ್ರಾಡಕ್ಟ್ಗಳು? ಇದರಲ್ಲಿ ಹೆಚ್ಚಾಗಿ ಇವತ್ತು ಮೊಬೈಲ್ಗಳನ್ನು ಅಥವಾ ಈ ಒಂದು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಯಾವುದೇ ಕಂಪನಿ ಇದ್ರೂ ಕೂಡ ಅವರ ಬಿಗ್ಗೆಸ್ಟ್ ಏಮ್ಗೆ ಏನು ಕೇಳಿದರೆ ಭಾರತದಲ್ಲಿ ಹೂಡಿಕೆ ಮಾಡುವಂಥದ್ದು, ಭಾರತದಲ್ಲಿ ಇದನ್ನು ಹರಿಬಿಡುವಂಥದ್ದು ಅಂತ ಹೇಳಿ. ಬಹುಶಃ ಇದು ಯಾವ ಯಾವ ಕಂಪನಿಗಳು ಅಂತ ತಾವು ಹೇಳಿದರೆ ಬಹುಶಃ ಇವತ್ತು ಇದನ್ನು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಜನತೆಗೆ ಒಂದು ಸ್ಪಷ್ಟ ಮಾಹಿತಿ ಸಿಗಬಹುದೇನು? ಏನು ನೋಡಿ, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ಜಿಯೋನಿ, ಜಿಯೋನಿ ಹಯ್ಯಾ, HAIER ಅಂತ ಅವರು, FMCG ಅಂತಂದರೆ ವಾಷಿಂಗ್ ಮಿಷಿನ್ಗಳು, ಫ್ರಿಡ್ಜ್ಗಳು, ಏರ್ ಕಂಡೀಷನರ್ಗಳು, ಕುಕ್ಕಿಂಗ್ ರೇಂಜಸ್ಸು, ಇದನ್ನೆಲ್ಲ ಮಾರಾಟ ಮಾಡೋ ಕಂಪನಿ. ಆಮೇಲೆ ಹುವಾವೇ, HUAWEI ಅಂತ, ಅದು ಇನ್ನೊಂದು ಚೈನಾದ ಕಂಪನಿ. ಆಮೇಲೆ ಝಿಯಾವೋಮಿ ಅಂತ, XIAOMEE ಅಂತೇಳಿ, ಇವೆಲ್ಲ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸನ್ನು ಮಾರಾಟ ಮಾಡ್ತಕ್ಕಂಥ, ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿಗಳು ಇಂಡಿಯಾದಲ್ಲಿ. ಸ್ಮಾರ್ಟ್ಫೋನ್ಗಳು ಬಂತು ಅಂದರೆ ಪುನಃ ಝಿಯಾವೋಮಿ, ವಿವೋ,
ಅಪ್ಪೊ ಈಗಂತೂ ಅಪ್ಪೋದು ಬಹಳ ದೊಡ್ಡ ಇದು ನಡೀತಾ ಇದೆ ನೋಡು. ಎಲ್ಲೂ ಹೋದರೂ ಅಡ್ವರ್ಟೈಸ್ಮೆಂಟು ಅಪ್ಪೋಗಳದ್ದೇನೆ, ಅಂಗಡಿ ಅಂಗಡಿಗಳಲ್ಲೆಲ್ಲ ಅಪ್ಪೊ ಇದು ಅಪ್ಪೊ. ಆಮೇಲೆ ಒನ್ ಪ್ಲಸ್ ಅಂತ, ಆ ಒನ್ ಪ್ಲಸ್ ಕಂಪನಿ ಅನ್ನೋದು ಒನ್ ಪ್ಲಸ್ 3 ಅಂತ ಬಿಟ್ಟಿದ್ರು, ಈಗ ಅದರ ಅಡ್ವಾನ್ಸ್ಡ್ ವರ್ಷನ್ ಒನ್ ಪ್ಲಸ್ 5 ಅನ್ನೋದನ್ನು ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಮೇಕ್ ಇನ್ ಇಂಡಿಯಾ ಹೆಸರಿನಲ್ಲಿ ಚೈನಾದ ಕಂಪನಿಗಳು ಭಾರತಕ್ಕೆ ಇವತ್ತು ಬಂದು ತಳ ಊರ್ತಾ ಇದ್ದಾರೆ. ಹಾಗಾಗಿ ಭಾರತದ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಲಿ ಇವೆಲ್ಲ ಸಂಪೂರ್ಣವಾಗಿ ಹೋಗ್ತಾ ಇದೆ. ನಾವು ಈಗ ಒಂದು ಪ್ರಶ್ನೆ ಬಂತು, ನಾನೊಂದು ಕಡೆ ಮಾತಾಡಬೇಕಾದ್ರೆ, ನಾವು ಈಗ ನಮ್ಮ ಲೋಕಲ್ ಮ್ಯಾನುಫ್ಯಾಕ್ಚರ್ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಂಥ ಕಂಪನಿಗಳು ಯಾವುದೋ ಕಾರ್ಬನ್ ಇರ್ಬೋದು, ಮೈಕ್ರೋಮ್ಯಾಕ್ಸ್ ಇರ್ಬೋದು, ಇವುಗಳ ಗುಣಮಟ್ಟ ನಮಗೆ ಅಷ್ಟು ಹಿಡಿಸೋದಿಲ್ಲ. ಯಾಕೆಂದರೆ ಸಾವಿರಾರು ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋ ಪದಾರ್ಥ, ಚೈನಾದನ್ನು ಕೊಂಡ್ಕೊಳ್ಳೋಕೆ ಮನಸ್ಸಿಲ್ಲ. ಇವಾಗ ಏನು ಮಾಡಬೇಕು ಅಂತೇಳಿ ಈಗ ನಾವು ಮಾಡಬೇಕಾದ್ದು ಅಂತಂದರೆ, ಈಗ ಸೌತ್ ಕೊರಿಯಾದ ಇದು ಬರುತ್ತೆ, ಸ್ಯಾಮ್ಸಂಗಿಂದು ಬೇಕಾದಷ್ಟು ಸ್ಮಾರ್ಟ್ಫೋನ್ಗಳು ನಮಗೆ ಬರುತ್ತೆ. ಸೌತ್ ಕೊರಿಯಾನ ನಮಗೇನು ಶತ್ರು ದೇಶವಲ್ಲ, ನಮಗೆ ಯಾವುದೇ ತರಹದ ಭೇದ ಭಾವ ಆಗಲಿ ಏನೂ ಇಲ್ಲ ನಮಗೆ ಸೌತ್ ಕೊರಿಯಾದ ಜೊತೆಗೆ. ಸೊ ಹಾಗಾಗಿ ಈಗ ನಾವು ಇಂಡಿಯಾದಲ್ಲಿ ನಮ್ಮ ಲೋಕಲ್ ಕಂಪನಿಗಳು ಬೆಳೆಯುವವರೆಗೆ ನಾವು ಸೌತ್ ಕೊರಿಯಾದ ಸ್ಯಾಮ್ಸಂಗನ್ನು ಕೊಂಡ್ಕೋಬೋದು, ಚೈನಾ ಕಂಪನಿಗಳ ಮೊಬೈಲ್ಗಳನ್ನು ನಾವು ಬಹಿಷ್ಕಾರ ಹಾಕ್ಬೋದು. ನಾವು ಇದೊಂದು ವಯ ಮೀಡಿಯಾ, ಅದರ ಕ್ರಮೇಣವಾಗಿ ಇದು ನಾವು ಭಾರತೀಯ ಸ್ಮಾರ್ಟ್ಫೋನ್ ಕಂಪನಿಗಳನ್ನೇ ನಾವು ಬೆಳೆಸ್ಕೋಬೇಕು. ನಾವು ಅದು ಅಲ್ಟಿಮೇಟ್ ಅದು. ಆದರೆ ತಾತ್ಕಾಲಿಕವಾಗಿ ನಾವು ಈಗ ಚೈನಾದನ್ನು ತಗೊಳ್ಳೋಕೆ ಮನಸ್ಸಿಲ್ಲ, ಭಾರತದ್ದು ಅಷ್ಟು ಒಳ್ಳೆ ಗುಣಮಟ್ಟ ಇಲ್ಲ ಅಂತಂದಾಗ ಒಂದು ವಯ ಮೀಡಿಯಾ ಏನು? ವಯ ಮೀಡಿಯಾ ಅಂತಂದರೆ ನಮಗೆ ಮಿತ್ರ ದೇಶವಾಗಿರ್ತಕ್ಕಂಥ ಸೌತ್ ಕೊರಿಯಾದಿಂದ ಬರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ನಾವು ಸುರಕ್ಷಿತವಾಗಿ ನಾವು ಕೊಳ್ಬೋದು. ಮಾರೆ ಯಾವುದು ಮೇಡ್ ಇನ್ ಚೈನಾ ಅಂತನ್ನೋದು ಬಹಳ ಸುಲಭ ಗೊತ್ತಾಗೋದಿಲ್ಲ. ಕೆಲವುದರಲ್ಲಿ ಗೊತ್ತಾಗುತ್ತೆ ಮೇಡ್ ಇನ್ ಚೈನಾ ಅಂತ ಹಾಕ್ಬಿಟ್ಟಿರ್ತಾರೆ. ಇದರಲ್ಲಿ ನಾವು ನಮ್ಮ ವ್ಯಾಪಾರಿಗಳ ಜೊತೆ ಮಾತುಕತೆ ಆಡಿದರೆ, ಅವರನ್ನ ನಮ್ಮ ವಿಶ್ವಾಸಕ್ಕೆ ತಗೊಂತು ಅಂತಂದರೆ ಅವ್ರು ಹೇಳ್ತಾರೆ ಎಷ್ಟು ಪ್ರಾಡಕ್ಟ್ಗಳು ಚೈನಾ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾ ಇದೆ ಅಂತ ಅನ್ನೋದು. ಹೆಸರಿಲ್ಲದೆ ಹೋದರೂ ಕೂಡ ಚೈನಾದ ಯಾವುದು ಅನ್ನೋದು ಅವ್ರಿಗೆ ಗೊತ್ತೆ, ಯಾಕೆಂದರೆ ಅವರೇ ಈ ವ್ಯವಹಾರದಲ್ಲಿ ಇರ್ತಾರೆ. ಹಾಗಾಗಿ ನಮ್ಮ ವ್ಯಾಪಾರಿ ಬಂಧುಗಳನ್ನು ಕೂಡ ನಾವು ವಿಶ್ವಾಸಕ್ಕೆ ತಗೋ, ಅವ್ರನ್ನ ಶತ್ರುಗಳ ಥರ ಕಾಣೋದಲ್ಲ. ಯಾಕೆಂದರೆ ಅವರು ಇದುವರೆಗೆ ಈ ಮೂಮೆಂಟ್ ಇರಲಿಲ್ಲ, ಈಗ ಶುರುವಾಗಿರೋದು, ಏನೋ ಒಂದು ವ್ಯವಹಾರ ಹಿಡಿದು ಬಿಟ್ಟಿದ್ದಾರೆ, ಆದರೆ ಅವರೇನು ದೇಶ ಹಾಳು ಮಾಡಬೇಕು ಅಂತ ಮಾಡಿದ್ದಲ್ಲ. ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಚೈನಾ ಮಾಲುಗಳು ಎಲ್ಲೆಲ್ಲಿಂದ ಬರುತ್ತೆ, ಯಾವ್ಯಾವುದು ಅಂತ ಅನ್ನೋದು ಹೆಚ್ಚು ಇನ್ಫಾರ್ಮೇಷನ್ ಅವರಿಂದ ಕೊಡ್ತಾರೆ. ಆಮೇಲೆ ಎಲ್ಲಿ ಚೈನಾ ಮಾಲ್ ಅಂತ ನಮಗೆ ಅನುಮಾನ ಬರುತ್ತೆ, ಅನುಮಾನ ಬಂದ ಕೂಡಲೇ ನಾವು ಅದನ್ನು ಅವಾಯ್ಡ್ ಮಾಡಿಬಿಡೋದು ಬಹಳ ಒಳ್ಳೆಯದು. ಎಸ್, ಎಲ್ಲೋ ಒಂದು ಕಡೆ ಇವತ್ತು ಚೈನಾದ ಮಾಲ್ಗಳು, ಚೈನಾದ ಪ್ರಾಡಕ್ಟ್ಗಳು ಪ್ರಪಂಚದಲ್ಲಿ ಎಲ್ಲಿ ಸೇಲ್ ಆಗದೆ ಇದ್ರೂ ಕೂಡ ಭಾರತದಲ್ಲಿ ಸೇಲ್ ಆಗ್ತವೆ. ಒಂದು ರೀತಿಯಾಗಿ ಅವರು ಭಾರತವನ್ನು ಡಂಪಿಂಗ್ ಯಾರ್ಡ್ ಕಸತೊಟ್ಟಿ ಟೈಪ್ ಮಾಡಿಬಿಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಭಾರತದ ಫಾರ್ಮಸಿ ಆಗಿರ್ಬೋದು ಅಥವಾ ಇದರಲ್ಲಿ ನಾವು ದಾಪುಗಾಲಿಡ್ತಾ ಇದ್ದೇವೆ, ಇದನ್ನ ಯಾಕೆ ನಾವು ಚೈನಾಕ್ಕೆ ಸ್ಪ್ರೆಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನಾನು ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ವೀಕ್ಷಕರೇ, ಇನ್ನು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಇವತ್ತು ಸಾಮಾನ್ಯರಿಗೆ ಮನೆ ಮುಟ್ಟುವ ರೀತಿಯಲ್ಲಿ ವಿವರಣೆಯನ್ನು ಕುಮಾರಸ್ವಾಮಿ ಅವರು ನೀಡ್ತಾ ಇದ್ದಾರೆ. ಒಂದು ಪುಟ್ಟ ವಿರಾಮದ ಬಳಿಕ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತದೆ. ವೀಕ್ಷಕರೇ, ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚೀನಾ ಇವತ್ತು ಭಾರತದ ಮೇಲೆ ಆರ್ಥಿಕವಾಗಿ ಆಕ್ರಮಣವನ್ನು ಮಾಡ್ತಾ ಇದೆ. ಈ ಆಕ್ರಮಣಕ್ಕೆ ಹೊಡೆತಕ್ಕೆ ನಾವೆಲ್ಲರೂ ಕೂಡ ಒಳಗಾಗಿದ್ದೇವೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಳಗಾಗ್ತಾ ಇದ್ದೇವೆ. ನಮ್ಮ ದೇಶ ಇವತ್ತು ಪ್ರಗತಿಯತ್ತ ಸಾಗ್ತಾ ಇಲ್ಲ ಅಂತ ಹೇಳಿ ನಾವು ಭಾಷಣಗಳನ್ನು ಮಾಡ್ತೇವೆ, ಆದರೆ ಚೀನಾದ ಜೇಬನ್ನು ಮಾತ್ರ ನಾವು ದಿನಾನಿತ್ಯ ತುಂಬಿಸ್ತಾ ಇದ್ದೇವೆ. ಈ ಕುರಿತಾಗಿ ಇವತ್ತು ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಂದಿಗೆ ಪ್ರೊಫೆಸರ್ ವಿ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಮತ್ತೊಮ್ಮೆ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ತಮ್ಮಲ್ಲಿ ಆ ಒಂದು ಪ್ರಶ್ನೆ ಕೇಳಿದೆ, ಯಾಕೆ ನಮ್ಮ ಆ ಒಂದು ಫಾರ್ಮಸಿಯನ್ನು ಚೈನಾದಲ್ಲಿ ನಮಗೆ ಸ್ಪ್ರೆಡ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ. ಭಾರತವನ್ನು ಇವತ್ತು ಫಾರ್ಮಸಿ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಇಡೀ ಜಗತ್ತಿಗೆ ಅಗ್ಗದ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಔಷಧಿಗಳನ್ನು ಕೊಡ್ತಾ ಇರತಕ್ಕಂಥ ಒಂದೇ ಒಂದು ದೇಶ ಅಂತಂದರೆ ಭಾರತ. ಇವತ್ತು ನಮ್ಮ ಜನರಿಕ್ ಮೆಡಿಸನ್ಸ್ ಏನಿದೆ ಅದು ಅಮೆರಿಕಕ್ಕೆ ಹೋಗುತ್ತೆ. ಅಮೆರಿಕಾದಲ್ಲಿ ಮಾರಾಟವಾಗ್ತಕ್ಕಂಥ ಜನರಿಕ್ ಮೆಡಿಸನ್ಸಲ್ಲಿ 40% ಭಾರತದಿಂದಲೇ ಬರುತ್ತೆ. ಅಮೆರಿಕಕ್ಕೆ ಮಾಡ್ತೀವಿ, ಯುರೋಪಿಯನ್ ಯೂನಿಯನಿಗೆ ಕಳಿಸ್ತೀವಿ, ಜಪಾನಿಗೆ ಕಳಿಸ್ತೀವಿ, ಹಾಗೆ ಬಡ ದೇಶಗಳು ಆಫ್ರಿಕನ್ ಕಂಟ್ರೀಸು, ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸು, ಏಷ್ಯನ್ ಕಂಟ್ರೀಸ್ಗೂ ಕೂಡ ಭಾರತದ ಲೈಫ್ ಸೇವಿಂಗ್ ಡ್ರಗ್ಸು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವಾಗುತ್ತೆ. ಯಾಕೆಂದರೆ ಕಡಿಮೆ ಬೆಲೆ ಇದು, ಎಲ್ಲರೂ ಇದು ಕೊಂಡ್ಕೋಬೋದು, ಅವರ ಜೇಬಿಗೆ ಇಟ್ಟಕ್ಕಂಥ ಬೆಲೆ. ಇಷ್ಟಿದ್ದರೂ ಕೂಡ
ಚೈನಾ ನಮ್ಮಿಂದ ಔಷಧಿಗಳನ್ನು ಕೊಂಡ್ಕೊಳ್ಳೋದು ಅದು ಒಂದು ರೀತಿ ಕೇಳಲಿಕ್ಕೆ ಸೊಗಸಾಗಿದೆ. ಏನು ಅಂತ ಹೇಳಿದರೆ, ಇವತ್ತು ಭಾರತದ ಅದಿರು ಬೇಕು, ಭಾರತದ ಹತ್ತಿಗಳು ಬೇಕು, ಆದರೆ ಜಾಗತಿಕ ಮಟ್ಟದಲ್ಲಿ ಭಾರತ ಯಾವುದರಲ್ಲಿ ಸಬಲ ಆಗಬಹುದು ಆ ಐಟಮ್ಗಳನ್ನು ನಾನು ಪರ್ಚೇಸ್ ಮಾಡೋದಿಲ್ಲ. ಯಾಕಂದರೆ ಭಾರತವನ್ನು ಆದಷ್ಟು ಡೌನ್ ಮಾಡಲಿಕ್ಕೆ ನೋಡಬೇಕು ಅಂತ ಹೇಳಿ. ನಮ್ಮಲ್ಲಿ ಸಿದ್ಧ ವಸ್ತುಗಳನ್ನೇನು ಕೊಂಡ್ಕೊಳ್ಳೋದಿಲ್ಲ ಅವರು, ಏನಿದ್ರು ಕಚ್ಚಾ ಮಾಲುಗಳನ್ನು ತೊಗಲು ಕೊಂಡ್ಕೋತಾರೆ. ತೊಗಲು ಅಂತಂದರೆ ಹೈಡ್ ಅಂತ ಕರೀತಾರೆ, ಪ್ರಾಣಿಯಿಂದ ಚರ್ಮ ಸುಲಿದಿದ್ದೇನಿದೆ ಅದು ಹೈಡ್, ಅದು ಅದನ್ನು ಕೊಂಡ್ಕೋತಾರೆ. ಲೆದರ್ ಪ್ರಾಡಕ್ಟ್ ಗಳನ್ನ ಅಲ್ಲಿಂದ ಇಲ್ಲಿಗೆ ಕಳಿಸ್ತಾರೆ ನಮಗೆ. ಲೆದರ್ ಹೈಡ್ಗೆ ನಮಗೆ ಸಿಗೋದು ಬಹಳ ಕಡಿಮೆ ಬೆಲೆ. ಆದರೆ ಶೂಗಳು, ಜರ್ಕಿನ್ಗಳು, ಈ ಥರದ ಚರ್ಮದ ಬ್ಯಾಗು, ಈ ಥರ ಲೆದರ್ ಪ್ರಾಡಕ್ಟ್ಗಳು ಜಾಸ್ತಿ ಬೆಲೆ ಇಲ್ಲ, ಅದನ್ನು ಇಲ್ಲಿಗೆ ಕಳಿಸ್ತಾರೆ. ನಮ್ಮ ಸಿದ್ಧ ವಸ್ತುಗಳು ಯಾವುದನ್ನು ಅವರು ಕೊಂಡ್ಕೊಳ್ಳೋದಿಲ್ಲ. ಅದಕ್ಕೆ ಏನಾದರೂ ಒಂದು ಕಾರಣ ಹೇಳಿ, ಏನಾದರೂ ಒಂದು ನೆಪ ಹೂಡಿ, ಇದು ಟೆಕ್ನಿಕಲ್ ಆಗಿ ಸರಿಯಾಗಿಲ್ಲ, ಇದು ಬಣ್ಣ ಅದ ಇಲ್ಲ, ಇದಿಲ್ಲ ಅಂತ ಹೇಳಿ ಅದನ್ನು ರಿಜೆಕ್ಟ್ ಮಾಡ್ತಾ ಬರ್ತಾರೆ. ಕಳೆದ 20-25 ವರ್ಷಗಳಿಂದ ಇದು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದೆ. ಯಾಕೆಂದರೆ ಅವರು ಅವರ ರಾಜಕೀಯ ಕುತಂತ್ರಕ್ಕೆ ವ್ಯಾಪಾರವನ್ನ ಒಂದು ಉಪಕರಣವಾಗಿ ಬಳಸ್ತಾ ಇದ್ದಾರೆ ಅವರು ಚೈನಾ. ಎಸ್, ಒಂದು ಇದು ಒಂದು ರೀಸನ್. ಆದ್ರೆ ಫಾರ್ಮಸಿ ಜೊತೆಲಿ ಇವತ್ತು ಅಗ್ರಿಕಲ್ಚರ್ ಭಾರತದ ಒಂದು ಬೆನ್ನೆಲುಬು ಅಂತ ಕರೀತಾರೆ. ಇದರಲ್ಲಿಯೂ ಕೂಡ ಚೈನಾ ಇವತ್ತು ಕಾಲಿಡ್ತಾ ಇದೆ, ಇವತ್ತು ಮೂಗು ತೂರಿಸ್ತಾ ಇದೆ. ನಮ್ಮ ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲಿ 60% ಚೈನಾದಿಂದ ಬರುತ್ತೆ ನಮಗೆ. ನಮ್ಮಲ್ಲಿ ಫರ್ಟಿಲೈಸರ್ಸ್ ಬೇಕಾದಷ್ಟು ಕಾರ್ಖಾನೆಗಳಿದೆ, ಅದನ್ನು ಉತ್ಪಾದನೆ ಮಾಡ್ಕೋಬಹುದು, ನಮಗೆ ಚೈನಾದಿಂದ ತರಿಸ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ಸರ್ಕಾರ ಸ್ವಲ್ಪ ಕ್ವಿಕ್ಕಾಗಿ ಅದು ಕೆಲಸ ಮಾಡಬೇಕು. ಯಾಕೆಂದರೆ ಆರ್ಥಿಕ ಆಕ್ರಮಣ ನಿಧಾನಕ್ಕೆ 20 ವರ್ಷದಲ್ಲಿ ಆಗೋದಲ್ಲ, ಇದು ಆಗೋದಾದರೆ ಚಕ್ ಅಂತ ಹೋಗ್ಬಿಡುತ್ತೆ. ದೇಶೀಯ ಕೈಗಾರಿಕೆಗೂ ಲಾಭ ಆಗಲಿಲ್ಲ ಅಂದರೆ ಎಷ್ಟು ದಿವಸ ಅವನು ತಡ್ಕೊಳ್ಳೋಕೆ ಸಾಧ್ಯ? ಒಬ್ಬ ಉದ್ಯಮಿ 6 ತಿಂಗಳು ನಷ್ಟದಲ್ಲಿ ನಡೆಸ್ಬೋದು, 1 ವರ್ಷ ನಷ್ಟದಲ್ಲಿ ನಡೆಸ್ಬೋದು, ಆಮೇಲೆ ಅವನು ಬಾಗಿಲು ಮುಚ್ಚಬೇಕಾಗುತ್ತೆ. ಒಂದ್ಸಲ ಬಾಗಿಲು ಮುಚ್ಚಿದರೆ ತಿರುಗಾ ಫ್ಯಾಕ್ಟ್ರಿ ರೀಓಪನ್ ಮಾಡೋದು ಬಹಳ ಕಷ್ಟದ ಕೆಲಸ. ಇದು ಎಲ್ಲ ಉದ್ಯಮೆದಾರರಿಗೂ ಕೂಡ ಗೊತ್ತು. ಸೊ ಹಾಗಾಗಿ ಇವತ್ತು ನಮ್ಮ ಕೃಷಿ ಇರ್ಬೋದು, ನಮ್ಮ ವ್ಯಾಪಾರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಬ್ಯಾಂಕಿಂಗು, ಬ್ಯಾಂಕಿಂಗಲ್ಲಿ ಇವತ್ತು NPA ಪ್ರಾಬ್ಲಮ್ ದೊಡ್ಡ ಪ್ರಮಾಣದಲ್ಲಿದೆ, ನಿಮಗೆ ಗೊತ್ತು. ಹೋಕು ಬಾಕಿ ಅಂತ ಏನು ಕರಿತೀವಿ, ಸಾಲ ತಗೊಂಡಿದ್ದಾರೆ 1,000,000,000 ಕೋಟಿ ಕೈಗಾರಿಕೋದ್ಯಮಗಳು, ವಾಪಸ್ ಕೊಡ್ತಾ ಇಲ್ಲ ಅಥವಾ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಈ ಚೈನಾದ ಆಕ್ರಮಣ ಒಂದು ಮುಖ್ಯವಾದ್ದು. ಯಾವಾಗ ಈ ರೀತಿ ಡಂಪಿಂಗ್ ಮಾಡ್ತಾರೆ ಇವ್ರಿಗೆ ಉದ್ಯಮ ಮಾಡೋಕ್ಕಾಗೋದಿಲ್ಲ, ಮಾರ್ಕೆಟ್ ಬಿದ್ದು ಹೋಗುತ್ತೆ, ವ್ಯಾಪಾರ ಆಗೋದಿಲ್ಲ. ಸೊ ಆವಾಗ ಮಾಡಿದ ಸಾಲ ವಾಪಸ್ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ನಮ್ಮ ಬ್ಯಾಂಕ್ಗಳು ಇವತ್ತು ಮುಳುಗ್ತಾ ಇದ್ರೆ ಅದಕ್ಕೂ ಕೂಡ ಒಂದು ಕಾರಣ ಈ ಚೈನಾದ ಆರ್ಥಿಕ ಆಕ್ರಮಣ. ಎಲ್ಲೋ ಒಂದು ಕಡೆ ಇವತ್ತು ಭಾರತದಲ್ಲಿ ಇವತ್ತು ಬಾಟಮ್ ಟು ಟಾಪ್ ವರೆಗೆ ಪ್ರತಿಯೊಬ್ಬರು ಕೂಡ ಈ ಕುರಿತಾಗಿ ಜಾಗೃತರಾಗಬೇಕಾಗಿದೆ ಅಂತ ತಾವು ಈ ಹಿಂದೆ ಮಾತಾಡ್ತಾ ಹೇಳ್ತಾ ಇದ್ರು ಓಪೋ ಮೊಬೈಲ್ ಮತ್ತು ಗಣೇಶನ ಮೂರ್ತಿ ಬಗ್ಗೆ. ಇದೀಗ ಬರುವಂತ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಇಲ್ಲ ಮರೆಯ ಚೈನಾ ಮಾಲ್ ಬಂತು, ನನ್ನ ಮೂರ್ತಿಗಳು ಸೇಲ್ ಆಗ್ಲಿಲ್ಲ ಅಂತ ಆತ ಹೇಳ್ತಾನೆ. ಒಂದೊಮ್ಮೆ ಮೂರ್ತಿ ಸೇಲ್ ಆಗಿ ಎಲ್ಲಾದ್ರೂ ಹಣ ಬಂದ್ರೆ ಅದೇ ಹಣದಲ್ಲಿ ಹೋಗಿ ಚೈನಾ ಪ್ರಾಡಕ್ಟ್ ಅನ್ನೇ ಪರ್ಚೇಸ್ ಮಾಡ್ತಾನೆ, ಓಪೋ ಮೊಬೈಲ್ ಅನ್ನು ತೆಗೆದುಕೊಳ್ತಾನೆ. ಈ ಒಂದು ಮನಸ್ಥಿತಿ ಇವತ್ತು ಕ್ಯಾಟಗರಿ ಇವತ್ತು ಸಂಪೂರ್ಣವಾಗಿ ಬದಲಾಗಬೇಕಾಗಿದೆ. ನಾವು ಸಂಕಲ್ಪವನ್ನು ತೊಡಬೇಕಾಗಿದೆ, ಇಲ್ಲ ನಾನು ಚೈನಾ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋದಿಲ್ಲ, ನಾನು ಚೈನಾ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದಿಲ್ಲ, ನಾನು ಆಮದು ಮಾಡಿಕೊಳ್ಳೋದಿಲ್ಲ. ಈ ಮೂರು ಸಂಕಲ್ಪಗಳನ್ನು ಇವತ್ತು ಮಾಡಬೇಕಾಗಿದೆ. ಮತ್ತು ಆ ಬಗ್ಗೆ ವ್ಯಾಪಕವಾಗಿ ನಾವು ಜನಜಾಗರಣೆಯನ್ನು ಮಾಡಬೇಕು. ಇಂಥ ಸಂದರ್ಭದಲ್ಲಿ ತಮ್ಮಂಥ ಮಾಧ್ಯಮದ ಸಂಸ್ಥೆಗಳು ಈ ರೀತಿ ರಾಷ್ಟ್ರೀಯ ವಿಚಾರಗಳನ್ನು ಪ್ರಸಾರ ಮಾಡೋ ಕಡೆಗೆ ತಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ನಮ್ಮ ಈ ಸ್ವದೇಶಿ ಸುರಕ್ಷಾ ಅಭಿಯಾನಕ್ಕೆ ನಿಮ್ಮ ಕೊಡುಗೆ ಬಹಳ ಅಮೂಲ್ಯವಾಗಿದೆ ಅಂತ ಹೇಳಿ ನಾನು ಅಂದ್ಕೋತೀನಿ. ಮುಂದಿನ ದಿವಸಗಳಲ್ಲೂ ಕೂಡ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಜನಗಳನ್ನು ಇಂಟರ್ವ್ಯೂ ಮಾಡೋದ್ರ ಮೂಲಕ ಅಥವಾ ನಿರುದ್ಯೋಗಿ ಯುವಕರನ್ನು ಇಂಟರ್ವ್ಯೂ ಮಾಡೋದ್ರ ಮೂಲಕವಾಗಿ ಚೈನಾ ಯಾವ ರೀತಿ ನಮಗೆ ಆಕ್ರಮಣ ಮಾಡ್ತಾ ಇದೆ ಅನ್ನೋದನ್ನು ವಿಷಯ ಜನಗಳಿಗೆ ತಿಳಿಸೋ ದಿಕ್ಕಿನಲ್ಲಿ ತಾವು ಇನ್ನೂ ಒಂದಷ್ಟು ಒಳ್ಳೆ ಕೆಲಸ ಮಾಡತಕ್ಕಂಥ ಅವಕಾಶಗಳು ತಮಗೆ ಬರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಎಸ್ ಸರ್, ಖಂಡಿತ. ತಾವು ಕೂಡ ಇದೇ ರೀತಿಯಾಗಿ ಇವತ್ತು ಜನತನೆಲ್ಲ ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯಲ್ಲಿ ಇವತ್ತು ಮೆಂಟಾಲಿಟಿಗಳು ಬದಲಾಗಬೇಕಾಗಿದೆ. ಇವತ್ತು ಜನತೆ ಬದಲಾಗಬಹುದಾದರೆ ಯಾವ ರೀತಿಯಲ್ಲಿ ಬದಲಾಗಬಹುದು, ಅಥವಾ ಯಾವ ರೀತಿಯಾಗಿ ಆ ದಾಳಿಯನ್ನು ನಾವು ತಡಿಲಿಕ್ಕೆ ಸಾಧ್ಯವಿದೆ, ಅಥವಾ ನಮ್ಮ ದೇಶದ ಪ್ರಗತಿಗೆ, ಆರ್ಥಿಕ ಪ್ರಗತಿಗೆ ಯಾವ ರೀತಿಯಾಗಿ ನಾವು ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯವಿದೆ, ಈ ಕುರಿತಾಗಿ ತಾವೊಂದು ಟಿಪ್ಪಣಿಯನ್ನು ನೀಡಿದರೆ ಬಹಳ ಮುಖ್ಯವಾಗಿ ರಾಷ್ಟ್ರೀಯತೆ ಬೇಕು. ಇದು ನಮ್ಮ ದೇಶ ಅಂತ ಹೇಳಿ ಈ ದೇಶ ಬಿಟ್ಟು ನಾವೆಲ್ಲೂ ಹೋದರೂ ಕೂಡ ನಾವು ಪರದೇಶಗಳು. ನಾವು ನಾನು ಅನೇಕ ಕಡೆ ವಿದೇಶಗಳಿಗೆ ಹೋದಾಗ ಅಷ್ಟೋ ಸಲ ಅನಿಸಿದೆ ನಾವು ಯಾವಾಗಲೂ ಪಾಸ್ಪೋರ್ಟನ್ನು ಜೋಬಲ್ಲೇ ಇಟ್ಕೊಂಡು ಹೋಗಬೇಕು, ಅವನು ಯಾವಾಗ ಕೇಳಿದ್ರು ತಂದು ತೋರಿಸ್ಬೇಕು, ನಾವೊಂಥರ ಕಳ್ಳರ ಥರ ನೋಡ್ತಿರ್ತಾರೆ. ನಾವು ಅಲ್ಲಿಂದ ಬಿಟ್ಟು ವಿಮಾನ ಹತ್ತಿ ನಾವು ಡೆಲ್ಲಿಗೆ ಬಂದು ಇಳಿತಿದ್ದಾಗೆ ನನಗೊಂಥರ ಹಾಯ್ ಅನಿಸ್ಬಿಡುತ್ತೆ. ಇದು ನನ್ನ ದೇಶ, ಇಲ್ಲಿ ಯಾರೂ ನನ್ನನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ಯಾರೂ ನನ್ನನ್ನು ಪಾಸ್ಪೋರ್ಟು ವೀಸಾ ಕೇಳೋ ಹಾಗಿಲ್ಲ, ಎಂತಹ ಹಾಯ್ ಅಂತ ಅನ್ಸುತ್ತೆ.
ಅದು ರಾಷ್ಟ್ರೀಯತೆ. ಈ ಒಂದು ದೇಶ ಬಿಟ್ಟರೆ ನಾವಿನ್ನು ಎಲ್ಲೂ ಹೋದರೂ ಕೂಡ ನಾವು ಪರದೇಶಿಗಳೇನೆ. ಇದೊಂದೇ ದೇಶ, ನನ್ನ ದೇಶ ಅಂತ ಅನ್ನೋದು, ಇದನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ನಾವು ಗಟ್ಟಿ ಆಗ್ತೀವಿ, ಇದು ದುರ್ಬಲವಾದರೆ ನಾವು ದುರ್ಬಲವಾಗ್ತೀವಿ, ದೇಶ ಬಿಟ್ಟು ನಾವಿಲ್ಲ. ಸೊ ಹಾಗಾಗಿ ನಾವು ಕೃಷಿಕರಾಗಲಿ, ಇಂಜಿನಿಯರ್ಗಳಾಗಲಿ, ಡಾಕ್ಟರ್ಗಳಾಗಲಿ, ಯುವಕರಾಗಲಿ, ಯಾರೇ ಆಗಲಿ, ಎಲ್ಲರ ಗಮನ ಏನಪ್ಪ ಅಂತಂದರೆ ನನ್ನ ದೇಶವನ್ನು ನಾನು ಗಟ್ಟಿ ಮಾಡ್ಕೋಬೇಕು, ನನ್ನ ದೇಶದ ಆರ್ಥಿಕತೆ ಗಟ್ಟಿಯಾಗಬೇಕು, ನಮ್ಮ ಕೈಗಾರಿಕೆಗಳು, ನಮ್ಮ ಕೃಷಿ, ನಮ್ಮ ವ್ಯಾಪಾರ, ನಮ್ಮ ಬ್ಯಾಂಕಿಂಗು, ಇದೆಲ್ಲ ನಮ್ಮ ಕೈನಲ್ಲಿ ಇದ್ದಾಗ, ಹತೋಟಿ ಇದ್ದಾಗ, ಆವಾಗ ಬೇರೆ ಯಾರೂ ಕೂಡ ನಮ್ಮನ್ನು ತುಚ್ಛವಾಗಿ ಮಾತಾಡೋಕ್ಕಾಗೋದಿಲ್ಲ. ಇವತ್ತು ಚೈನಾದವರು ಎಂತಹ ಒಂದು ಡಿಗ್ನಿಟಿನೇ ಇಲ್ಲದೆ ಇದ್ದ ರೀತಿ ಮಾತಾಡ್ತಾರೆ. ನಮ್ಮ ಸುಷ್ಮಾ ಸ್ವರಾಜ್ ಅವರು ಪಾರ್ಲಿಮೆಂಟ್ನಲ್ಲಿ ಮೊನ್ನೆ ಅನೇಕ ದೇಶಗಳು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ, ನೀವು ಚೈನಾ ಸೈನ್ಯ ಹಿಂದಕ್ಕೆ ಹೋಗಬೇಕು ಅಂತ ಹೇಳಿದರೆ ಶೀಸ್ ಅ ಲಯರ್ ಅಂತ ಅವ್ರು ಹೇಳಿದ್ದಾರೆ. ಅವರು ಇದು ನಮಗೆ ಆದಂಥ ಅವಮಾನ, ನಮ್ಮ ಕೇಂದ್ರ ಸರ್ಕಾರಕ್ಕಾದ ಅವಮಾನವೇನೋ, ನಾವೇ ಎಲೆಕ್ಟ್ ಮಾಡಿದಂಥ ಮಂತ್ರಿಗಳು ನಮಗಾದ ಇಷ್ಟು ದೊಡ್ಡ ಮಾರ್ಕೆಟ್ ನಾವು ಅವ್ರಿಗೆ ಕೊಡ್ತೀವಿ, ಆದರೆ ನಾ ಭಾರತದ ಬಗ್ಗೆ ಅವ್ರಿಗೂ ಒಂದು ಸಣ್ಣ ಒಳ್ಳೆ ಮಾತಾಡ್ತಕ್ಕಂಥ ಒಂದು ಮನೋಭಾವ ಅವರಲ್ಲಿ. ಶೃಂಗಸಭೆಗಳಲ್ಲಿ ಖ್ಯಾತೆ ತೆಗೆಯುವುದೇ ಚೀನಾ ಇಲ್ಲ, ಈ ಬರೀ ಇದನ್ನೇ ಮಾಡ್ತಾ ಬರ್ತಾರೆ. ಇಷ್ಟು ದೊಡ್ಡ ಮಾರ್ಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಯಾವ ಕೃತಜ್ಞತೆ, ಯಾವ ಇದೂ ಕೂಡ ಅವರಲ್ಲಿಲ್ಲ. ಇದು ಒಂಥರ ಹಾವಿಗೆ ಹಾಲರ್ ಹಾರತ್ತರ, ಇದು ಎಷ್ಟೇ ಹಾಲಾಕಿದ್ರು ಅದರ ವಿಷ ಕಕ್ಕೋ ಬುದ್ಧಿ ಅದು ಬಿಡೋದಿಲ್ಲ. ಅದು ಚೈನಾ. ಇವತ್ತು ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ಕಡೆಯದಾಗಿ ತಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇವತ್ತು ಅನೇಕರಲ್ಲಿ ಎಲ್ಲರೂ ಕೂಡ ಮಾಡಲಿಕ್ಕೆ ಬಿಡಲಿಕ್ಕೆ ತಯಾರಿದ್ದಾರೆ, ಚೈನಾ ಪ್ರಾಡಕ್ಟ್ಗಳನ್ನು ಬಿಡಲಿಕ್ಕೆ ತಯಾರಿದ್ದಾರೆ, ಅಥವಾ ಹೇಗೆ ಬಿಡಬೇಕು ಅನ್ನೋದರ ಕುರಿತಾಗಿ ಕೂಡ ತಾವೆಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ. ಇದೀಗ ಎಲ್ಲಿಯವರೆಗೆ ಚೈನಾ ಪ್ರಾಡಕ್ಟ್ಗಳು ನಮ್ಮನ್ನು ಆಕ್ರಮಿಸಿದೆ ಅಂತ ಹೇಳಿದರೆ, ನಾವು ಈ ಹಿಂದೆ ಹೇಳಿದಾಗ 80% ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಒಂದೊಮ್ಮೆ ಇದೀಗ ನಾವು ಅದನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಿದೆಯಾ, ಅಥವಾ ಬದುಕಲಿಕ್ಕೆ ಸಾಧ್ಯವಿದ್ದರೆ ಯಾವ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಬಹುದು, ಇದರ ಕುರಿತಾಗಿ ಒಂದು ಸಣ್ಣ ಸ್ಪಷ್ಟನೆ ಬೇಕಾಗಿದೆ. ಚೈನಾ ಪ್ರಾಡಕ್ಟು ಬರೋದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಇದೆಲ್ಲದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಈಗ ಉದಾಹರಣೆಗೆ ಟೆಲಿಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇಸ್ರೋನಲ್ಲಿ ಕ್ರಯೋಜೆನಿಕ್ ಎಂಜಿನ್ ಅಮೆರಿಕದವ್ರು ಕೊಡದೇ ಇದ್ದಾಗ ನಾವೇ ಕ್ರಯೋಜೆನಿಕ್ ಎಂಜಿನನ್ನು ಮಾಡಿಕೊಂಡು ಆಟೋ ರಿಕ್ಷಾ ಚಾರ್ಜ್ಗಿಂತ ಕಮ್ಮಿ ಚಾರ್ಜ್ನಲ್ಲಿ ನಾವು ಚಂದ್ರಕ್ಕೆ ಇದನ್ನು ಕಳಿಸಿದ್ದೀವಿ. ಹಾಗಾಗಿ ಆಮೇಲೆ ದೊಡ್ಡ ದೊಡ್ಡ ರೈಲ್ವೆ ಕೋಚ್ಗಳನ್ನು ನಮ್ಮ ಬೆಮೆಲ್ನಲ್ಲಿ, ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ನಲ್ಲಿ ಅದನ್ನು ಉತ್ಪಾದನೆ ಮಾಡ್ತಾರೆ. ಎಲ್ಲ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಚೈನಾದವರು ಬರೋದಕ್ಕಿಂತ ಮೊದಲು ನಾವು ಸತ್ತೋಗ್ಬಿಟ್ಟಿದ್ವ, ನಾವು ಬದುಕೊಂಡಿದ್ವಿ, ಒಳ್ಳೆ ದೊಡ್ಡ ಇಂಡಸ್ಟ್ರಿ ಮಾಡ್ಕೊಂಡಿದ್ವಿ, ಎಲ್ಲ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಆದರೆ ನಾವು ಚೈನಾದ ಚೀಪ್ ಮಾಲ್ಗಳಿಗೆ ಬಲಿ ಬಿದ್ದು ಅವರನ್ನು ಉದ್ಧಾರ ಮಾಡಿ ನಮ್ಮನ್ನು ನಾವು ಹಾಳು ಮಾಡ್ಕೋತಾ ಇದ್ದೀವಿ. ಅದರಿಂದ ನಾವು ಆಲ್ಟರ್ನೇಟಿವ್ ಏನು ಅಂತ ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತ ಮೊದಲು ಈಗ ಸಿಗರೇಟ್ ಬಿಡೋರು ಅವರು ಆಲ್ಟರ್ನೇಟಿವ್ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಬಿಡಬೇಕು ಅಂದರೆ ಬಿಡಬೇಕು, ಆಮೇಲೆ 100 ಆಲ್ಟರ್ನೇಟಿವ್ ನಮ್ಮ ಕಣ್ಣು ಮುಂದೆ ಬರುತ್ತೆ. ಹಾಗೆಯೇ ಚೈನಾ ಮಾಲುಗಳು ಇಲ್ಲದೆ ಹೋದರೆ ನಾವು ಸತ್ತೇ ಹೋಗ್ಬಿಡ್ತೀವಿ ಅಂತ ಅನ್ನೋದಲ್ಲ. ಈ ದೇಶ ಸಾವಿರಾರು ವರ್ಷಗಳಿಂದ ಇಂಥ 100 ಹೊಡೆತಗಳನ್ನು ತಿಂದು ಇಂಥ 100 ಸವಾಲುಗಳನ್ನು ಎದುರಿಸಿ ಬೆಳೆದುಕೊಂಡು ಬಂದಿರತಕ್ಕಂಥ ದೇಶ. ಸೊ ಬೇಕಾದಷ್ಟು ಟ್ಯಾಲೆಂಟ್ ಇದೆ ನಮ್ಮ ಯುವಕರಲ್ಲಿ. ಸೊ ಹಾಗಾಗಿ ಮೊದಲು ನಾವು ಮಾಡಬೇಕಾದ್ದು, ಕಮ್ ವಾಟ್ ಮೇ ಚೈನಾದ ಮಾಲನ್ನು ನಾನು ಕೊಳ್ಳೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದರೆ, ಅನಂತರ ನಮ್ಮ ದೇಶದಲ್ಲೇ ಇದನ್ನು ಉತ್ಪಾದನೆ ಮಾಡ್ಕೊಳ್ತಕ್ಕಂಥ 1000 ಮಾರ್ಗಗಳು ನಮಗೆ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆ ಭಾವನೆಯನ್ನು ನಾವು ಮನಸ್ಸಿನಲ್ಲಿ ಫಸ್ಟು ಮೂಡಿಸ್ಕೊಂಡಿದ್ದೆ. ಖಂಡಿತ, ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ, ನಮ್ಮ ಸ್ಪಂದನದ ಮುಖಾಂತರವಾಗಿ ಜನತೆಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಮಾತುಗಳನ್ನು ಆಡಿದ್ರಿ, ಅನೇಕ ಪ್ರಶ್ನೆಗಳಿಗೆ ಕೂಡ ಉತ್ತರ ನೀಡಿದ್ರಿ. ಸರ್, ತಮಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಒಟ್ಟಾರೆಯಾಗಿ ವೀಕ್ಷಕರೇ, ನಾವೆಲ್ಲರೂ ಇವತ್ತು ನಾವು ಬದಲಾಗಬೇಕಾಗಿದೆ, ನಾವು ಸಂಕಲ್ಪವನ್ನು ತೊಡಬೇಕಾಗ್ತದೆ. ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅಂತ ಹೇಳಿ ಬಾಳಿಕೆ ಬರದೇ ಇದ್ರೂ ಪರವಾಗಿಲ್ಲ, ನಾನು ಅದನ್ನು ಪರ್ಚೇಸ್ ಮಾಡ್ತೇವೆ ಅನ್ನುವಂಥ ಮನೋಭಾವನೆಯನ್ನು ಬಿಟ್ಟು ದೇಶದ ಪ್ರಗತಿಯತ್ತ ನಾವು ಸಾಗಬೇಕಾಗಿದೆ, ಚೈನಾದ ಆಕ್ರಮಣಕ್ಕೆ ನಾವು ತಿರುಗೇಟನ್ನು ನೀಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನಾ.